Hi everyone, in this class we discuss about geography chapter number 5. ಇವತ್ತಿನ ಒಂದು ತರಗತಿಯಲ್ಲಿ ಭಾರತದ ಅರಣ್ಯ ಸಂಪತ್ತು, ಇದು 10ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಭೂಗೋಳ ವಿಜ್ಞಾನ ವಿಭಾಗದಲ್ಲಿ ಬರುವಂತಹ 5ನೇ ಅಧ್ಯಾಯವಾಗಿರುವಂಥದ್ದು. ಈ ಅಧ್ಯಾಯಕ್ಕೆ ಸಂಬಂಧಿಸಿರುವಂತಹ ತರಗತಿಯನ್ನು ಇವತ್ತು ನೋಡಿಕೊಳ್ಳೋಣ. ಒಂದು ಬಹಳ ಪ್ರಮುಖವಾಗಿರುವಂತಹ ತರಗತಿಯಾಗಿರುವಂಥದ್ದು. SSLC ವಿದ್ಯಾರ್ಥಿಗಳಿಗೆ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇರುವಂತವರಿಗೂ ಸಹ ಈ ಒಂದು ಭಾರತದ ಅರಣ್ಯ ಸಂಪತ್ತು ಅನ್ನೋ ಅಧ್ಯಾಯ ಬಹಳ ಉಪಯೋಗಕಾರಿಯಾಗಿರುವಂತಹ ಅಧ್ಯಾಯ ಆಗಿದೆ. ಬನ್ನಿ, ಈ ಒಂದು ಅಧ್ಯಾಯದಲ್ಲಿ ಏನೇನು ಪ್ರಮುಖವಾಗಿರುವಂತಹ ಅಂಶಗಳಿವೆ ಅಂತ ಹೇಳಿ ನೋಡೋಣ. ಈ ಭಾರತದ ಅರಣ್ಯ ಸಂಪತ್ತು ಅಧ್ಯಾಯದ ಪ್ರಮುಖ ಅಂಶಗಳನ್ನು ನೋಡಿದಾಗ ಅರಣ್ಯಗಳ ಅರ್ಥ ಮತ್ತು ಪ್ರಾಮುಖ್ಯತೆ ಇದರಲ್ಲಿ ಬರುವಂತಹ ಅಂಶ ಆಗಿರುವಂಥದ್ದು. ಇನ್ನು ಅರಣ್ಯಗಳ ವಿಧಗಳು ಮತ್ತು ಹಂಚಿಕೆ ಎನ್ನುವಂಥ ಅಂಶಗಳು ಇದರಲ್ಲಿ ಬರುತ್ತೆ. ಇನ್ನು ಅರಣ್ಯಗಳ ಸಂರಕ್ಷಣೆ ಮಾಡುವಂಥದ್ದು, ಅದರ ಅವಶ್ಯಕತೆ, ಯಾವ ರೀತಿಯಾಗಿ ಸಂರಕ್ಷಣೆ ಮಾಡಬೇಕು ಮತ್ತು ಹೇಗೆ ಸಂರಕ್ಷಣೆ ಮಾಡಬೇಕು ಅನ್ನೋದು ಇದರಲ್ಲಿ ಬರುವಂಥದ್ದಾಗಿದೆ. ಇನ್ನು ವನ್ಯಜೀವಿಧಾಮ ಮತ್ತು ರಾಷ್ಟ್ರೀಯ ಉದ್ಯಾನಗಳು, ಭಾರತದಲ್ಲಿ ಎಷ್ಟು ವನ್ಯಜೀವಿಧಾಮಗಳಿವೆ ಮತ್ತು ವನ್ಯಜೀವಿಧಾಮಗಳಂದ್ರೇನು, ರಾಷ್ಟ್ರೀಯ ಉದ್ಯಾನಗಳೆಂದ್ರೇನು, ರಾಷ್ಟ್ರೀಯ ಉದ್ಯಾನಗಳು ಎಷ್ಟಿವೆ ಅನ್ನೋ ಒಂದು ಅಂಶಗಳು ಈ ಅಧ್ಯಾಯದಲ್ಲಿ ಬರುವಂಥದ್ದಾಗಿದೆ. ಇನ್ನು ಭಾರತ ಜೈವಿಕ ಸಂರಕ್ಷಣಾ ವಲಯಗಳು ಯಾವುವು ಅನ್ನೋದು ಇದರಲ್ಲಿ ಬರುವಂಥದ್ದಾಗಿದೆ. ಇವಿಷ್ಟು ಅಂಶಗಳು ಈ ಭಾರತದ ಅರಣ್ಯ ಸಂಪತ್ತು ಅಧ್ಯಾಯದಲ್ಲಿ ಇರುವಂತಹ ಪ್ರಮುಖವಾಗಿರುವಂತಹ ಪಾಯಿಂಟ್ಸ್ಗಳಾಗಿರುವಂಥದ್ದು. ಇವುಗಳು SSLC ಪರೀಕ್ಷಾ ದೃಷ್ಟಿಯಿಂದ ಸಹ ಬಹಳ ಉಪಯೋಗಕಾರಿಯಾಗಿರುವಂತಹ ಅಂಶಗಳಾಗಿರುವಂಥದ್ದು. ಈ ಒಂದು ಅಧ್ಯಾಯದಲ್ಲಿ ಯಾವ ರೀತಿಯಾಗಿರುವಂತಹ ಪ್ರಶ್ನೆಗಳನ್ನು ಕೇಳಿದರೂ ಸಹ ಉತ್ತರಿಸುವುದಕ್ಕೆ ಸಿದ್ಧರಾಗಿರ್ಬೇಕಾಗಿರುವಂಥದ್ದು. ಪೂರ್ತಿಯಾಗಿರುವಂತಹ ಪಾಠವನ್ನು ವೀಕ್ಷಿಸಿ ನಿಮಗೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿರುವಂತಹ ಎಂತಹ ಪ್ರಶ್ನೆಗಳು ಕೇಳಿದರೂ ಸಹ ಉತ್ತರಿಸುವುದಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಇಲ್ಲಿ ಒಂದು ಅಂಕದ ಪ್ರಶ್ನೆಗಳನ್ನು ಕೇಳಿ, ಎರಡು ಅಂಕದ ಪ್ರಶ್ನೆಗಳನ್ನು ಕೇಳಿ, ಅಥವಾ ಮೂರು ಅಂಕದ ಪ್ರಶ್ನೆಗಳನ್ನು ಕೇಳಿ, ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಿದರೂ ಸಹ ಪೂರ್ಣವಾಗಿ ಉತ್ತರಿಸುವುದಕ್ಕೆ ಇದರಿಂದ ಸಾಧ್ಯವಾಗುವಂಥದ್ದಾಗಿದೆ. ಈ ಒಂದು ಸಮಯದಲ್ಲಿ ಪೂರ್ತಿಯಾಗಿರುವಂಥ ವಿಡಿಯೋವನ್ನು ವೀಕ್ಷಿಸಿ ಆ ಒಂದು ಅಂಶಗಳನ್ನು ತಿಳಿದುಕೊಳ್ಳಿ. ಇನ್ನು ಅರಣ್ಯಗಳ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ನೋಡೋಣ. ಫಸ್ಟ್ ಆಗಿ ಇಲ್ಲಿ ಅರಣ್ಯ ಅಂದಾಗ ನಿಮ್ಮ ಕಣ್ಣೆದುರು ಬರುವಂಥದ್ದು ನೋಡ್ತಾ ಇದ್ರಿ, ಇಲ್ಲೊಂದು ಚಿತ್ರ ಕಾಣಿಸ್ತಾ ಇದೆ ನಿಮಗೆ. ಅರಣ್ಯ ಅಂದಾಗ ಈ ರೀತಿ ಕಾಣಿಸುವಂಥದ್ದು ಆಗಿರ್ತದೆ, ಏನನ್ನೋ ನಿಮ್ಮ ಕಲ್ಪನೆಗೆ ಬರುತ್ತೆ. ಅದನ್ನೇ ವರ್ಡ್ಗಳಲ್ಲಿ ವ್ಯಕ್ತಪಡಿಸಬೇಕಾಗಿರುವಂತ ವೃಕ್ಷ ಮತ್ತು ಇತರೆ ಸಸ್ಯ ಸಂಕುಲಗಳಿಂದ ಆವರಿಸಿದ ವಿಶಾಲ ಭೂಭಾಗವನ್ನ ಅರಣ್ಯ ಅಂತ ಹೇಳಿ ಕರೆಯಲಾಗ್ತದೆ. ಇನ್ನೊಂದಂದ್ರೆ ಕಾಡು ಅಂತ ಹೇಳಿ ಕರೆಯಲಾಗ್ತದೆ ಇಂಗ್ಲಿಷ್ ನಲ್ಲಿ, ಇದನ್ನು ಫಾರೆಸ್ಟ್ ಅಂತಲೂ ಸಹ ಕರೆಯಲಾಗ್ತದೆ. ಇಲ್ಲಿ ಏನ್ ಹೇಳ್ತಾ ಇರುವಂಥದ್ದು, ವೃಕ್ಷ ಮತ್ತು ಇತರ ಸಸ್ಯ ಸಂಕುಲಗಳು ಇರ್ತವೆ, ಇದರಲ್ಲಿ ವಿವಿಧ ರೀತಿಯಾಗಿರುವಂತಹ ಸಸ್ಯ ಸಂಕುಲಗಳಿಂದ ಆವರಿಸಿರುವಂತ ವಿಶಾಲ ಭಾಗ ಇರಬೇಕಾಗಿರುತ್ತೆ. ಯಾವುದರ ಸಣ್ಣ ಪುಟ್ಟ ಒಂದೆರಡು ಮರಗಳಿಂದ ಕೂಡಿರುವಂಥದ್ದಲ್ಲ, ಇಲ್ಲಿ ವಿಶಾಲ ಪ್ರದೇಶದಲ್ಲಿ ಆವರಿಸಿರುವಂತ ಭಾಗವನ್ನ ಅರಣ್ಯ ಸಂಪನ್ಮೂಲ ಅಂತ ಹೇಳಿ ಕರೆದಿರುವಂಥದ್ದು. ಇದನ್ನ ಅರಣ್ಯ ಅಥವಾ ಕಾಡು ಅಥವಾ ಫಾರೆಸ್ಟ್ ಅಂತ ಹೇಳಿ ಇದಕ್ಕೆ ಕರೆಯುವಂಥದ್ದಾಗಿದೆ. ಇನ್ನು ಅರಣ್ಯದಿಂದ ಏನಾಗ್ತದೆ ನಮಗೆ, ಇದೊಂದು ನೈಸರ್ಗಿಕ ಸಂಪನ್ಮೂಲವಾಗಿರುವಂಥದ್ದು ಆಗಿದೆ. ಅರಣ್ಯ ನಿಸರ್ಗದಿಂದ ತನ್ನಿಂದ ತಾನೇ ಮತ್ತೆ ಮತ್ತೆ ಪುನರುತ್ಪಾದನೆ ಆಗುವಂತಹ ಸಂಪನ್ಮೂಲ ಆಗಿರುವಂಥದ್ದು. ಮತ್ತೆ ಮರಗಳನ್ನು ಬೆಳೆಸಿದೆ ಆದಲ್ಲಿ ಮತ್ತೆ ಅರಣ್ಯ ಬೆಳಕೊಂಡು ಬರುವಂಥದ್ದು ಆಗಿರ್ತದೆ. ಇದು ಒಂದು ರೀತಿಯಲ್ಲಿ ಮತ್ತೆ ಪುನಃ ಉಪಯೋಗಿಸಿಕೊಳ್ಳುವುದಕ್ಕೆ ಸಾಧ್ಯವಿರುವಂತಹ ಸಂಪನ್ಮೂಲ ಸಹ ಆಗಿರುವಂಥದ್ದು. ಇನ್ನು ಮರದ ವಸ್ತುಗಳು ಇದರಿಂದ ದೊರೆಯುವಂಥದ್ದಾಗಿರುತ್ತೆ. ವಿವಿಧ ರೀತಿಯಾಗಿರುವಂತಹ ಅರಣ್ಯಗಳು ಕಾಣುವುದರಲ್ಲಿ ಮರಗಳನ್ನು ನಾವು ಬಳಸಿಕೊಳ್ಳುವುದಕ್ಕೆ ಸಾಧ್ಯವಾಗಿರುವಂತಹ ಮರಗಳು, ಮರದಿಂದ ತಯಾರಿಸಿರುವಂತಹ ವಸ್ತುಗಳು, ಮನೆಗಳಲ್ಲಾಗ್ಲಿ ಆಫೀಸ್ಗಳಲ್ಲಾಗ್ಲಿ ಈ ಮರದ ವಸ್ತುಗಳನ್ನು ನಾವು ಬಳಸುವಂಥದ್ದಾಗಿರ್ತದೆ. ಇನ್ನು ಜಾನುವಾರುಗಳಿಗೆ ಈ ಅರಣ್ಯಗಳು ಮೇವನ್ನು ಒದಗಿಸುವಂಥದ್ದು ಸಹ ಆಗಿರ್ತದೆ. ಇನ್ನು ಪರಿಸರ ರಕ್ಷಣೆ ಇದರಿಂದ ಸಾಧ್ಯವಾಗಿರುವಂತ ಪರಿಸರದ ಸಮತೋಲನ ನಿರ್ಮಾಣ ಆಗುವುದಕ್ಕೆ, ಆ ಒಂದು ಪರಿಸರ ಅತಿ ಹೆಚ್ಚು ಉಷ್ಣಾಂಶ ಆಗದಂತೆ ತಡೆಗಟ್ಟುವುದಕ್ಕೆ, ಈ ಪರಿಸರದ ಶುದ್ಧತೆಗಾಗಿ ಇದು ಅವಶ್ಯಕತೆಯಾಗಿರುವಂಥದ್ದು ಅರಣ್ಯ ಆಗಿದೆ. ಇನ್ನು ಪ್ರವಾಹ ಮಣ್ಣಿನ ಸವೆತವನ್ನು ಸಹ ತಡೆಗಟ್ಟುವಂಥದ್ದಾಗಿರ್ತದೆ. ಇಲ್ಲಿ ಉಂಟಾಗುವಂಥ ಪ್ರವಾಹಗಳ ಪ್ರಮಾಣವನ್ನು ಕಡಿಮೆ ಮಾಡುವುದಕ್ಕೆ ಅರಣ್ಯಗಳು ಹೆಚ್ಚು ಪ್ರಮಾಣದಲ್ಲಿ ಇದ್ದಾಗ ಮಾತ್ರ ಸಾಧ್ಯವಾಗುವಂಥದ್ದು. ಇನ್ನು ಮಣ್ಣು ಕೊಚ್ಚಿಕೊಂಡು ಹೋಗ್ಲಾರ್ದೆ, ನಿಮ್ಮ ಭೂಮಿಯ ಮೇಲಿರುವಂಥ ಫಲವತ್ತಾಗಿರುವಂಥ ಮಣ್ಣು ಕೊಚ್ಚಿಕೊಂಡು ಹೋಗ್ಲಾರ್ದೇನೆ ಅದು ಸುರಕ್ಷಿತವಾಗಿ ಸಂರಕ್ಷಿಸಿಡುವುದಕ್ಕೆ ಆ ಒಂದು ಮರದ ಬೇರುಗಳು ಸಂರಕ್ಷಿಸಿಟ್ಟಿರುವಂಥದ್ದು ಸಾಧ್ಯ ಆಗಿರುತ್ತದೆ. ಈ ರೀತಿ ಮತ್ತೆ ಅದರ ಜೊತೆಗೆ ಈ ಎಲೆಗಳು ಉದುರಿಯೂ ಸಹ ಫಲವತ್ತಾಗಿರುವಂಥ ಮಣ್ಣು ಸಹ ಇದರಿಂದ ನಿರ್ಮಾಣ ಆಗುವಂಥದ್ದು ಆಗಿರ್ತದೆ. ಇನ್ನು ವನ್ಯಜೀವಿಗಳಿಗೆ ಆಶ್ರಯ ಸ್ಥಾನವಾಗಿರುತ್ತೆ. ವಿವಿಧ ರೀತಿಯಾಗಿರುವಂತಹ ಬೇರೆ ಬೇರೆ ವನ್ಯಜೀವಿಗಳು ಇದರಲ್ಲಿ ವಾಸಿಸುವಂಥದ್ದು, ವಿವಿಧ ವನ್ಯಜೀವಿಗಳ ಆಶ್ರಯ ಸ್ಥಾನ ಆಗಿರುವಂಥದ್ದು ಈ ಅರಣ್ಯ ಆಗಿರುವಂಥದ್ದು. ಈ ರೀತಿಯಾಗಿ ಅರಣ್ಯದ ಪ್ರಾಮುಖ್ಯತೆ ಹೊಂದಿರುವಂಥದ್ದು, ಅರಣ್ಯದ ಅರ್ಥ ಮತ್ತು ಅರಣ್ಯದ ಪ್ರಾಮುಖ್ಯತೆಯನ್ನು ನೋಡಿಕೊಂಡಾಗ ಈ ರೀತಿ ಬರುವಂಥದ್ದು. ನಮ್ಮ ಕಣ್ಣೆದುರುಗಡೆ ಅರಣ್ಯ ಅಂದ ತಕ್ಷಣ ಈ ರೀತಿಯಾಗಿ ಇರುವಂತಹ ಚಿತ್ರವನ್ನು ಕಲ್ಪಿಸಿಕೊಳ್ತೇವೆ. ಕಲ್ಪಿಸಿಕೊಂಡಾದ ನಂತರ ಅದರಿಂದ ಏನೇನು ಪ್ರಾಮುಖ್ಯತೆ ಇದೆ, ಏನೇನು ಉಪಯೋಗಗಳಿವೆ ಅನ್ನೋದು ಗೊತ್ತಾಗುವಂಥದ್ದು. ಇಲ್ಲಿ ಯಾವ ರೀತಿಯಾಗಿರುವಂತಹ ಪ್ರಶ್ನೆಗಳು ಅರಣ್ಯದ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂದಾಗ ಇವಿಷ್ಟು ಅಂಶಗಳನ್ನ ವಿಶ್ಲೇಷಿಸಬೇಕಾಗಿರುತ್ತದೆ. ಇನ್ನು ಅರಣ್ಯದ ಅರ್ಥವನ್ನ ಹೇಳಿ ಅಂತ ಹೇಳಿ ಒಂದು ವಾಕ್ಯದಲ್ಲಿ ಪ್ರಶ್ನೆ ಕೇಳಿದಾಗೂ ಸಹ ಇಲ್ಲಿ ಉತ್ತರಿಸುವುದಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಇನ್ನು ಮುಂದಿನ ಅಂಶವನ್ನು ನೋಡೋಣ. ಅರಣ್ಯಗಳ ವಿಧಗಳು, ಯಾವ ವಿಧವಾಗಿರುವಂತಹ ಅರಣ್ಯಗಳು ಕಂಡು ಬರ್ತವೆ ಅಂತ ಹೇಳಿದಾಗ,
ನಮ್ಮ ಒಂದು ಭಾರತದಲ್ಲಿ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ಮೊದಲನೇದಾಗಿ ಕಂಡು ಬರುವಂಥದ್ದು. ಎರಡನೇದು ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು ಎರಡನೇದಾಗಿ ಕಾಣುವಂಥದ್ದು. ಮೂರನೇದಾಗಿ ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲುಗಳು ಕಂಡು ಬರುವಂಥದ್ದಾಗಿದೆ. ಇನ್ನು ನಾಲ್ಕನೇದಾಗಿ ಮರುಭೂಮಿ ಸಸ್ಯವರ್ಗ ನಮ್ಮ ಒಂದು ಭಾರತದಲ್ಲಿ ಕಂಡು ಬರುವಂತಹ ಅರಣ್ಯದ ವಿಧದಲ್ಲಿ ಇರುವಂಥದ್ದು. ಇನ್ನು ಪರ್ವತದ ಕಾಡುಗಳು ಕಂಡು ಬರುವಂತದ್ದಾಗಿದೆ ಐದನೇ ವಿಧ. ಇನ್ನು ಆರನೇ ವಿಧವಾಗಿರುವಂಥದ್ದು ಮ್ಯಾಂಗ್ರೋವ್ ಕಾಡುಗಳು ಇಲ್ಲಿ ಭಾರತದಲ್ಲಿ ಕಂಡು ಬರುವಂತಹ ಅರಣ್ಯಗಳಾಗಿರುವಂಥದ್ದು. ಇವಿಷ್ಟು ಆರು ಭಾರತದಲ್ಲಿ ಕಂಡು ಬರುವಂತಹ ಪ್ರಮುಖವಾಗಿರುವಂತಹ ಅರಣ್ಯದ ವಿಧಗಳಾಗಿರುವಂಥದ್ದು. ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿಯಾಗಿ ಕೇಳುತ್ತಾರೆ ಅಂದ್ರೆ, ಈ ಅರಣ್ಯದ ವಿಧಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳಿದಾಗ ಅರಣ್ಯದ ವಿಧಗಳನ್ನು ಈ ಆರು ಅರಣ್ಯದ ವಿಧಗಳನ್ನ ಹೆಸರಿಸಬೇಕಾಗಿರುವಂಥದ್ದಾಗಿದೆ. ನೆಕ್ಸ್ಟ್ ಇವು ಒಂದೊಂದೇ ಅಂಶಗಳ ಬಗ್ಗೆ ಡೀಟೇಲ್ ಆಗಿ ನೋಡ್ಕೊಂಡು ಬಂದಾಗ ಮೊದಲನೇದಾಗಿ ಬರುವಂಥದ್ದು ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು. ಇಲ್ಲಿ ನೀವು ಭಾರತ ನಕಾಶೆಯಲ್ಲಿ ನೋಡ್ತಾ ಇದ್ರಿ, ಈ ಕಡೆ ರೈಟ್ ಸೈಡ್ ನಲ್ಲಿ ಭಾರತ ನಕಾಶೆ ಕಾಣಿಸ್ತಾ ಇದೆ. ಭಾರತದ ಸ್ವಾಭಾವಿಕ ಸಸ್ಯವರ್ಗಗಳು ಅನ್ನೋ ಒಂದು ನಕಾಶೆಯಲ್ಲಿ ಇಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದನ್ನ ಇಲ್ಲಿ ಹೈಲೈಟ್ ಮಾಡಿರುವಂಥದ್ದು ನೀವು ನೋಡ್ತಾ ಇದ್ರಿ. ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ಇಲ್ಲಿ ಹೆಸರೇ ಹೇಳ್ತಾ ಇದೆ. ಭಾರತ ಕಂಡು ಬರುವಂಥದ್ದು ಉತ್ತರಾರ್ಧ ಗೋಳದಲ್ಲಿ ಕಂಡು ಬರುವ ಕಾರಣಕ್ಕೋಸ್ಕರ ಸೂರ್ಯನ ಕಿರಣಗಳು ನೇರವಾಗಿ ಈ ಒಂದು ಭಾರತದ ಮೇಲೆ ಬೀಳ್ತಾ ಇರ್ತವೆ. ಆ ಕಾರಣಕ್ಕೋಸ್ಕರ ಇದು ಉಷ್ಣವಲಯ ಆಗಿರುವಂಥದ್ದು. ಇನ್ನು ನಿತ್ಯ ಹರಿದ್ವರ್ಣ ಕಾಡುಗಳು ಎಲ್ಲಿ ಕಂಡು ಬರ್ತವೆ? ಇವು ವರ್ಷ ಪೂರ್ತಿ ಹಚ್ಚ ಹಸಿರಾಗಿರುವಂಥದ್ದು ಮತ್ತು 250 ಸೆಂಟಿಮೀಟರ್ಗಿಂತ ವಾರ್ಷಿಕವಾಗಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶದಲ್ಲಿ ಇವು ಕಂಡು ಬರ್ತವೆ. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಹೆಸರಿನಲ್ಲಿ ನೋಡಿದಾಗ ನಮ್ಮ ಭಾರತ ಬರುವಂಥದ್ದು ಉಷ್ಣವಲಯದಲ್ಲಿ ಬರ್ತದೆ. ಇಲ್ಲಿ ಎಲೆಗಳು ಉದುರಿಸುವುದಿಲ್ಲ, ವರ್ಷ ಪೂರ್ತಿ ಹಚ್ಚ ಹಸಿರು ಆಗಿರುವ ಕಾರಣಕ್ಕೋಸ್ಕರ ಇವುಗಳ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಹೇಳಿ ಕರೆದಿರುವಂಥದ್ದು. ಈ ಕಾಡುಗಳು ಎಲ್ಲಿ ಕಂಡು ಬರ್ತವೆ ಅಂದ್ರೆ 250 ಸೆಂಟಿಮೀಟರ್ಗಿಂತ ಹೆಚ್ಚು ವಾರ್ಷಿಕ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಕಂಡು ಬರುವಂತದ್ದಾಗಿದೆ. ಇವು ಯಾವ ರೀತಿಯಾಗಿರ್ತವೆ ಅಂದ್ರೆ ದಟ್ಟವಾಗಿರುವಂತಹ ಕಾಡುಗಳಾಗಿರ್ತವೆ ಮತ್ತು ಎತ್ತರದ ಮರಗಳನ್ನು ಹೊಂದಿರುವಂತವು ಆಗಿರ್ತವೆ. ದಟ್ಟತೆ ಇರ್ತದೆ, ಬಹಳಷ್ಟು ಹೈಟ್ ಆಗಿರುವಂತಹ ಮರಗಳು ಸಹ ಇಲ್ಲಿ ಕಂಡು ಬರುತ್ತವೆ. ಇವು ವರ್ಷದ ಯಾವುದೇ ಕಾಲದಲ್ಲೂ ಸಹ ಎಲೆಗಳನ್ನು ಉದುರಿಸುವುದಿಲ್ಲ ಮತ್ತು ಸದಾ ಹಸಿರಾಗಿರ್ತವೆ. ವರ್ಷ ಪೂರ್ತಿ ಹಚ್ಚ ಹಸಿರಾಗಿರುವಂತಹ ಮರಗಳು ಸಾಕಷ್ಟು ಇವುಗಳಿಗೆ ಮಳೆ ದೊರೆಯುವಂಥದ್ದು ಮತ್ತು ಉಷ್ಣವಲಯದ ಪ್ರದೇಶ ಆಗಿರುವ ಕಾರಣಕ್ಕೋಸ್ಕರ ಇವು ಯಾವಾಗಲೂ ಹಚ್ಚ ಹಸಿರಾಗಿರುವಂತಹ ನಿತ್ಯ ಹರಿದ್ವರ್ಣ ಕಾಡುಗಳಾಗಿರುವಂಥದ್ದಾಗಿದೆ. ಇಲ್ಲಿ ಕಂಡು ಬರುವಂತಹ ಮರಗಳು ಯಾವಂದಾಗ ತೇಗ, ಬೀಟೆ, ಎಬೋನಿ, ಮಹಾಗನಿ, ಗುರ್ಜಾರ, ಚಂಪಾ ಇಂತ ಒಂದು ಪ್ರಮುಖವಾಗಿರುವಂತಹ ಮರಗಳು ಎಲ್ಲಿ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಕಂಡು ಬರುವಂತಹ ಮರಗಳು ಇವು ಆಗಿರುವಂಥದ್ದು. ಈ ರೀತಿಯಾಗಿರುವಂತಹ ಮರಗಳು ಕಂಡು ಬರ್ತವೆ. ಇನ್ನು ಯಾವ್ಯಾವ ಭಾಗದಲ್ಲಿ ಕಂಡು ಬರ್ತವೆ ಅಂದ್ರೆ ಹಂಚಿಕೆ ನೋಡಿದಾಗ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ ಕಂಡು ಬರ್ತವೆ. ಇಲ್ಲಿ ಪಶ್ಚಿಮ ಘಟ್ಟದ ಪಶ್ಚಿಮ ಭಾಗದಲ್ಲಿ ಕಂಡು ಬರುವಂತದ್ದು ಆಗಿದೆ. ಇನ್ನು ಈಶಾನ್ಯ ರಾಜ್ಯಗಳಲ್ಲಿ ಸಹ ಈ ಒಂದು ಮರಗಳು ಕಂಡು ಬರ್ತವೆ. ಈಶಾನ್ಯ ರಾಜ್ಯಗಳಂದಾಗ ಅಸ್ಸಾಂ ಆಗಿರಲಿ, ಮೇಘಾಲಯ ಆಗಿರಲಿ, ತ್ರಿಪುರ, ಮಣಿಪುರ ಬೆಟ್ಟಗಳು ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲೂ ಸಹ ಈ ರೀತಿಯಾಗಿರುವಂತಹ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರುವಂತದ್ದಾಗಿದೆ. ಇಲ್ಲಿ ಪ್ರಶ್ನೆ ಯಾವ್ದಕ್ಕೆ ರೀತಿ ಕೇಳಬಹುದು ಅಂದ್ರೆ 250 ಸೆಂಟಿಮೀಟರ್ಗಿಂತ ಹೆಚ್ಚು ವಾರ್ಷಿಕ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಎಂತ ಮರಗಳು ಕಂಡು ಬರ್ತವೆ ಅಂತ ಅಂದಾಗ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರುವಂತದ್ದಾಗಿರ್ತದೆ. ಈ ನಿತ್ಯ ಹರಿದ್ವರ್ಣ ಕಾಡುಗಳ ಲಕ್ಷಣಗಳು ಏನಂತ ಕೇಳಿದಾಗ ದಟ್ಟವಾಗಿರುವಂತಹ ಕಾಡು ಇರ್ತದೆ, ಎತ್ತರವಾಗಿರುವಂತಹ ಮರಗಳು, ಎಲೆ ಉದುರಿಸುವುದಿಲ್ಲ, ಸದಾ ಹಸಿರಾಗಿರ್ತವೆ ಅನ್ನೋದು ಈ ಒಂದು ನಿತ್ಯ ಹರಿದ್ವರ್ಣ ಕಾಡಿನ ಲಕ್ಷಣವೇ. ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಎಂತ ಮರಗಳು ಕಂಡು ಬರ್ತವೆ ಅಂತ ಕೇಳಿದಾಗ ತೇಗ, ಬೀಟೆ, ಎಬೋನಿ, ಮಹಾಗನಿ, ಗುರ್ಜಾರ, ಚಂಪಾ ಅನ್ನೋ ಮರಗಳು ಕಂಡು ಬರುತ್ತವೆ. ಇಲ್ಲ ಅಂದ್ರೆ ತೇಗ, ಬೀಟೆ, ಎಬೋನಿ ಇವು ಯಾವ ಒಂದು ಪ್ರದೇಶದಲ್ಲಿ ಒಂದು ಕಂಡು ಬರ್ತವೆ ಅಂತ ಹೇಳಿದಾಗ ಎಂತ ಒಂದು ಕಾಡಿನಲ್ಲಿ ಕಂಡು ಬರ್ತವೆ ಅಂದಾಗ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಈ ತೇಗ, ಬೀಟೆ, ಎಬೋನಿಗಳು ಕಂಡು ಬರ್ತವೆ ಅಂತ ಹೇಳಿ ಉತ್ತರಿಸಬೇಕಾಗಿರುತ್ತೆ. ಇನ್ನು ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡಿನ ಹಂಚಿಕೆಗಳನ್ನು ಕೇಳಿದಾಗ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ, ಈಶಾನ್ಯ ರಾಜ್ಯಗಳು, ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಣಿಪುರ ಬೆಟ್ಟಗಳು, ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಕಂಡು ಬರ್ತವೆ ಅಂತೇಳಿ ಇವುಗಳನ್ನು ಉತ್ತರಿಸಬೇಕಾಗಿರುವಂಥದ್ದು. ಇದಿಷ್ಟು ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡಿಗೆ ಸಂಬಂಧಿಸಿರುವಂಥದ್ದು. ಇನ್ನು ಭಾರತ ನಕಾಶೆಯಲ್ಲಿ ಕೇಳಿದಾಗ ಇಲ್ಲಿ ಪಶ್ಚಿಮ ಘಟ್ಟಗಳ ಮೇಲೆ ಪ್ರಶ್ನೆ ಕೇಳಿದೆ, ಪಶ್ಚಿಮ ಘಟ್ಟಗಳನ್ನು ಗುರುತಿಸುವಂಥದ್ದು ಕೇಳಿದಾಗ ಅಥವಾ ಇಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ ಅಸ್ಸಾಂ, ಮೇಘಾಲಯ, ತ್ರಿಪುರ ಇವುಗಳ ಮೇಲೆ ಸ್ಥಳಗಳನ್ನು ಗುರುತಿಸಿ ಅಂತ ಕೇಳಿದಾಗೂ ಸಹ ಇಲ್ಲಿ ಗುರುತಿಸಿಕೊಳ್ಬಹುದಾಗಿರುವಂಥದ್ದಾಗಿದೆ. ಇದಿಷ್ಟು ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳಿಗೆ ಸಂಬಂಧಿಸಿರುವಂಥದ್ದು. ಇನ್ನು ಎರಡನೇದಾಗಿ ನೋಡಿದಾಗ ಉಷ್ಣವಲಯದ ಎಲೆ ಉದುರಿಸುವಂತಹ ಕಾಡುಗಳು, ಇಲ್ಲಿ ಹೆಸರೇ ಹೇಳ್ತದೆ, ಇಲ್ಲೆಲ್ಲ ಬರುವಂಥದ್ದು ಉಷ್ಣವಲಯನೇ, ಭಾರತದ ಭಾಗದಲ್ಲಿ ಎಲ್ಲ ಬರುವಂಥದ್ದು ಉಷ್ಣವಲಯನೇ ಆಗಿರುವಂಥದ್ದು. ಎರಡನೇದಾಗಿ ಎಲೆ ಉದುರಿಸುವಂತಹ ಕಾಡುಗಳು, ಇವುಗಳು ಎಲೆಗಳನ್ನು ಉದುರಿಸ್ತವೆ. ಯಾವ ಟೈಮ್ನಲ್ಲಿ ಎಲೆ ಉದುರಿಸ್ತವೆ ಅಂತ ಹೇಳಿ ನೋಡೋಣ. ಈ ಎಲೆಗಳು ಉದುರಿಸುವ ಕಾರಣಕ್ಕೋಸ್ಕರ ಇವುಗಳನ್ನು ಎಲೆ ಉದುರಿಸುವಂತಹ ಕಾಡುಗಳು ಅಂತ ಹೇಳಿ ಈ ಒಂದು ಭಾರತ ನಕಾಶೆಯಲ್ಲಿ ನೋಡಿದಾಗ ಈ ರೀತಿಯ ಗೆರೆ ಎಳೆದಿರುವಂತಹ ಪ್ರದೇಶಗಳಲ್ಲೆಲ್ಲ ಉಷ್ಣವಲಯದ ಎಲೆ ಉದುರಿಸು, ಭಾರತ ಹೆಚ್ಚಿನ ಭಾಗಗಳಲ್ಲಿ ಉಷ್ಣವಲಯದ ಎಲೆ ಉದುರಿಸುವಂತಹ ಕಾಡುಗಳು ಕಂಡು ಬರುವಂತದ್ದು ಆಗಿದೆ. ಇವುಗಳಿಗೆ ನೋಡಿ ಇನ್ನೊಂದು ಹೆಸರು ಏನಂದಾಗ ಪರ್ಣಪಾತಿ ಅರಣ್ಯಗಳು ಅಂತ ಹೇಳ್ತಾರೆ. ಉಷ್ಣವಲಯದ ಎಲೆ ಉದುರಿಸುವಂತಹ ಕಾಡುಗಳಿಗೆ ಪರ್ಣಪಾತಿ ಅರಣ್ಯಗಳು ಅಂತ ಹೇಳಿ, ಪರ್ಣಪಾತಿ ಅರಣ್ಯಗಳು ಅಂದ್ರೆ ಈ ಉಷ್ಣವಲಯದ ಎಲೆ ಉದುರಿಸುವಂತಹ ಕಾಡುಗಳು.
ಇಲ್ಲಿ 100 to 250 cm ವಾರ್ಷಿಕ ಮಳೆ ಬೀಳುವಂತ ಪ್ರದೇಶಗಳಲ್ಲಿ ಕಂಡು ಬರ್ತದೆ. 250 ಹೆಚ್ಚು ಸೆಂಟಿಮೀಟರ್ ವಾರ್ಷಿಕ ಮಳೆ ಬೀಳ್ತಾ ಇದ್ದಲ್ಲಿ ಅದು ಏನಾಗಿರುತ್ತೆ, ನಿತ್ಯ ಹರಿದ್ವರ್ಣ ಕಾಡು ಆಗಿರುತ್ತೆ. ಇಲ್ಲಿ 250 ಕಡಿಮೆ ಮತ್ತು 100 ಹೆಚ್ಚು ಸೆಂಟಿಮೀಟರ್ ಮಳೆ ಬೀಳುವಂತ ಪ್ರದೇಶಗಳಲ್ಲಿ ಈ ಪರ್ಣಪಾತಿ ಕಾಡುಗಳು ಅಥವಾ ಉಷ್ಣವಲಯದ ಎಲೆ ಉದುರಿಸುವಂತ ಕಾಡುಗಳು ಕಂಡು ಬರುವಂತದ್ದು ಆಗಿದೆ. ಇಲ್ಲಿ ವಸಂತ ಋತು ಮತ್ತು ಬೇಸಿಗೆ ಆರಂಭದಲ್ಲಿ ಎಲೆ ಉದುರಿಸ್ತವೆ. ಇವು ಎಂತ ಒಂದು ಟೈಮ್ನಲ್ಲಿ ಎಲೆ ಉದುರಿಸ್ತವೆ ಅಂದಾಗ ವಸಂತ ಋತುವಿನಲ್ಲಿ ಎಲೆ ಉದುರಿಸ್ತವೆ, ಇಲ್ಲ ಬೇಸಿಗೆ ಆರಂಭದಲ್ಲಿ ಎಲೆ ಉದುರಿಸುವಂತಹ ಕಾಡುಗಳಾಗಿರುವಂತದ್ದು ಆಗಿರುತ್ತೆ. ಈ ಎಲೆಗಳನ್ನು ಉದುರಿಸುವ ಕಾರಣಕ್ಕೋಸ್ಕರ ಇವುಗಳನ್ನ ಮಾನ್ಸೂನ್ ಕಾಡುಗಳು, ಮಾನ್ಸೂನ್ ಮಾರುತಗಳು ಅಂತ ಹೇಳಿ ಓದುತ್ತೇವೆ ನಾವು. ಮಾನ್ಸೂನ್ ಮಾರುತಗಳಂದ್ರೆ ಋತುಗಳಿಗೆ ಅನುಸಾರವಾಗಿ ದಿಕ್ಕನ್ನು ಬದಲಾಯಿಸುವಂತಹ ಮಾರುತಗಳಿಗೆ ಮಾನ್ಸೂನ್ ಮಾರುತಗಳು ಅಂತ ಹೇಳಿ ಕರಿತೀವಿ. ಇದನ್ನ ಮೌಸಿಮ್ ಎಂಬ ಪದದಿಂದ ಬಂದಿರುವಂತದ್ದು ಅಂತ ಹೇಳಿ ಓದಿರ್ತೀವಿ. ಇದೇ ರೀತಿ ಇಲ್ಲಿರುವ ಸಹ ಅರಣ್ಯಗಳು ಏನ್ ಮಾಡ್ತಾ ಇದ್ದಾವೆ, ಈ ಕಾಡುಗಳು ಋತುಗಳಿಗೆ ಅನುಸಾರವಾಗಿ ಎಲೆಗಳನ್ನು ಉದುರಿಸಿಕೊಂಡು ತಾವು ಸಹ ಬದಲಾಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಇವುಗಳಿಗೆ ಹೆಸರು ಏನ್ ಕೊಟ್ಟಿರುವಂತಂದ್ರೆ ಮಾನ್ಸೂನ್ ಕಾಡುಗಳು ಅಂತ ಹೇಳಿ. ಅಲ್ಲಿ ಮಾನ್ಸೂನ್ ಮಾರುತಗಳು ಹೇಗೆ ಕೊಟ್ಟಿದ್ದಾರೋ ಹಾಗೆ ಇವುಗಳಿಗೆ ಮಾನ್ಸೂನ್ ಕಾಡುಗಳು ಅಂತ ಹೇಳಿ ಕೊಟ್ಟಿರುವಂತದ್ದಾಗಿದೆ. ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರುವಂತ ಅಂಶ ಅಂದ್ರೆ ಮಾನ್ಸೂನ್ ಕಾಡುಗಳು ಪರ್ಣಪಾತಿ ಅರಣ್ಯಗಳು ಅಂದ್ರೆ ಇವೆಲ್ಲದಕ್ಕೂ ಅರ್ಥ ಇರುವಂತದ್ದು ಉಷ್ಣವಲಯದ ಎಲೆ ಉದುರಿಸುವಂತ ಕಾಡುಗಳು. ಇವು ಮೂರು ಒಂದೇ ಹೆಸರು ಬರುವಂತದ್ದು, ಪರ್ಣಪಾತಿ ಅರಣ್ಯ ಅನ್ಲಿ, ಮಾನ್ಸೂನ್ ಕಾಡುಗಳಲ್ಲಿ ಎಲೆ ಉದುರಿಸುವಂತ ಅರಣ್ಯಗಳು ಅಂತ ಹೇಳಿ ಕರೀಲಿ. ಎಲ್ಲಾನು ಸಹ ಒಂದೇ ಹೆಸರಿಂದ ಇರುವಂತದ್ದು, ಇದನ್ನ ನೆನ್ಪಿಟ್ಕೊಳ್ಬೇಕಾಗಿರುವಂತ ಅಂಶ ಆಗಿರುವಂತದ್ದು. ಇನ್ನು ಇಲ್ಲಿ ಉಷ್ಣವಲಯದ ಎಲೆ ಉದುರಿಸುವಂತ ಕಾಡುಗಳಲ್ಲಿ ಎಂತ ಮರಗಳು ಕಾಣ್ತಾವೆ ಅಂದ್ರೆ ತೇಗ, ಸಲೆ, ಶ್ರೀಗಂಧ, ಕೆಂದಾಳ, ತಪಸಿ ಮರ, ಮತ್ತಿ, ದೊಡ್ಡ ಬಾಗೆ, ಮಾವು, ಬೇವು, ಹುಣಸೆ, ಇಂತ ಒಂದು ಮರಗಳು ಮುಂತಾದ ಮರಗಳು ಈ ಒಂದು ಪ್ರದೇಶದಲ್ಲಿ ಕಂಡು ಬರುವಂತಹ ಮರಗಳಾಗಿರುವಂಥದ್ದು. ನಮ್ಮ ಸುತ್ತಮುತ್ತಲೂ ಸಹ ಈ ರೀತಿಯಾಗಿರುವಂತಹ ಮರಗಳು ಹೆಚ್ಚಾಗಿ ಕಂಡು ಬರುವಂತದನ್ನ ನಾವು ನೋಡ್ತೀವಿ ಅಂದ್ರೆ ನಾವು ಉಷ್ಣವಲಯದ ಎಲೆ ಉದುರಿಸುವಂತಹ ಪ್ರದೇಶಗಳಲ್ಲಿ ಇದ್ದಿದ್ದೇವೆ ಅಂತೇಳಿ ನಮ್ಮ ಅನುಭವಕ್ಕೆ ಬರುವಂತದ್ದಾಗಿರ್ತದೆ. ಇಂತ ಒಂದು ಕಾಡುಗಳು ಕಾಣಿಸ್ತವೆ. ನೆಕ್ಸ್ಟ್ ಮುಂದೆ ನೋಡಿದಾಗ ಈ ಯಾವ್ಯಾವ ಪ್ರದೇಶಗಳಲ್ಲಿ ಹಂಚಿಕೆ ಆಗಿದೆ ಅಂತ ನೋಡಿದಾಗ ಪಶ್ಚಿಮ ಘಟ್ಟಗಳ ಪೂರ್ವ ಇಳಿಜಾರು, ಈ ಒಂದು ಪಶ್ಚಿಮ ಘಟ್ಟದ ಈ ಕಡೆ ಪೂರ್ವ ಇಳಿಜಾರಿನ ಭಾಗದಲ್ಲಿ ಇವು ಕಂಡು ಬರುವಂತದ್ದಾಗಿರ್ತದೆ. ಇನ್ನು ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ತಮಿಳುನಾಡು ರಾಜ್ಯಗಳಲ್ಲಿ ಕಂಡು ಬರುವಂತದ್ದು, ಮಹಾರಾಷ್ಟ್ರ ಆಗಲಿ, ಕರ್ನಾಟಕ ಆಗಲಿ, ತಮಿಳುನಾಡು ಇಂಥ ಒಂದು ರಾಜ್ಯಗಳಲ್ಲಿ ಕಂಡು ಬರುವಂತದ್ದು. ಇನ್ನು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ, ಹಿಮಾಲಯದ ಪಾದ ಬೆಟ್ಟಗಳಲ್ಲಿ ಕಂಡು ಬರ್ತದೆ. ಹಿಮಾಲಯದ ಕಡಿದಾದ ಕೆಳಭಾಗದಲ್ಲಿ ಬರುವಂತಹ ಬೆಟ್ಟಗಳನ್ನು ಹಿಮಾಲಯದ ಪಾದ ಬೆಟ್ಟಗಳು ಅಂತ ಹೇಳಿ ಕರೆದಿರುವಂಥದ್ದು. ಈ ಹಿಮಾಲಯದ ಪಾದ ಬೆಟ್ಟಗಳಲ್ಲಿ ಕಂಡು ಬರ್ತವೆ. ಒಡಿಶಾ ಮತ್ತು ಪಶ್ಚಿಮ ಬಂಗಾಳದಲ್ಲೂ ಸಹ ಈ ಒಂದು ಮರಗಳು ಕಂಡು ಬರುವಂತದ್ದಾಗಿದೆ. ಇಲ್ಲಿ ಪ್ರಶ್ನೆ ಯಾವ ರೀತಿಯಾಗಿ ಕೇಳಬಹುದು ಅಂತ ಹೇಳಿ ನೋಡಿದಾಗ 100 to 250 cm ಮಳೆ ಬೀಳುವಂತಹ ಪ್ರದೇಶದಲ್ಲಿ ಎಂತ ಅರಣ್ಯ ಕಂಡು ಬರ್ತದೆ ಅಂದಾಗ ಉಷ್ಣವಲಯದ ಎಲೆ ಉದುರಿಸುವಂತ ಕಾಡುಗಳು ಕಾಣುತ್ತವೆ. ಇನ್ನು ಪರ್ಣಪಾತಿ ಕಾಡುಗಳು ಅಂತ ಹೇಳಿ ಯಾವುದಕ್ಕೆ ಕರೀತಾರೆ ಅಂದಾಗ ಉಷ್ಣವಲಯದ ಎಲೆ ಉದುರಿಸುವಂತ ಕಾಡುಗಳಿಗೆ ಕರೀತಾರೆ. ಇನ್ನು ಮಾನ್ಸೂನ್ ಕಾಡುಗಳೆಂದ್ರೂ ಸಹ ಉಷ್ಣವಲಯದ ಎಲೆ ಉದುರಿಸುವಂತ ಕಾಡುಗಳಿಗೆ. ಇಲ್ಲಿ ಇನ್ನೊಂದು ಯಾವ ರೀತಿಯಾಗಿ ಪ್ರಶ್ನೆ ಕೇಳಬಹುದು ಅಂದ್ರೆ ತೇಗ, ಸಲೆ, ಶ್ರೀಗಂಧ, ಕೆಂದಾಳ, ತಪಸ್ಸಿ ಮತ್ತು ಮತ್ತಿ ಮರಗಳು ಎಲ್ಲಿ ಕಂಡು ಬರ್ತವೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ಉಷ್ಣವಲಯದ ಎಲೆ ಉದುರಿಸುವಂತ ಕಾಡುಗಳಲ್ಲಿ ಅಥವಾ ಉಷ್ಣವಲಯದ ಎಲೆ ಉದುರಿಸುವಂತ ಕಾಡುಗಳಲ್ಲಿ ಎಂತ ಮರಗಳು ಕಂಡು ಬರ್ತವೆ ಅಂದ್ರೆ ಇವುಗಳನ್ನ ಬರಿಬೇಕಾಗಿರುವಂಥದ್ದು. ಇನ್ನು ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳ ಹಂಚಿಕೆ ಎಲ್ಲಿದೆ, ಯಾವ ಪ್ರದೇಶದಲ್ಲಿ ಕಂಡು ಬರ್ತವೆ ಅಂದಾಗ ಇವು ಈ ಒಂದು ಪಶ್ಚಿಮ ಘಟ್ಟಗಳ ಪೂರ್ವ ಇಳಿಜಾರು, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ತಮಿಳುನಾಡು ರಾಜ್ಯ, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ, ಹಿಮಾಲಯ ಪಾದ ಬೆಟ್ಟಗಳು, ಒಡಿಶಾ, ಪಶ್ಚಿಮ ಬಂಗಾಳ ಪ್ರದೇಶದಲ್ಲಿ ಕಂಡು ಬರ್ತವೆ ಅಂತೇಳಿ ಉತ್ತರಿಸಬೇಕಾಗಿ. ಇಲ್ಲಿ ಯಾವ ರೀತಿಯಾಗಿ ಇರುವಂತಹ ಪ್ರಶ್ನೆಗಳನ್ನು ಕೇಳಿ, ಒಂದು ಅಂಕಕ್ಕೆ ಕೇಳಿ, ಎರಡು ಅಂಕಕ್ಕೆ ಕೇಳಿ, ಅಥವಾ ಇನ್ನು ಸ್ವಲ್ಪ ದೀರ್ಘವಾಗಿ ಮೂರು ಅಂಕಕ್ಕೆ ಪ್ರಶ್ನೆ ಕೇಳಿದ್ರು ಸಹ ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳ ಬಗ್ಗೆ ಬರೆಯಿರಿ ಅಂತ ಹೇಳಿ ಕೇಳಿದ್ರು ಸಹ ಇದಿಷ್ಟು ಪೂರ್ತಿಯಾಗಿ ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದು ಆಗಿದೆ. ಈ ರೀತಿ ಈ ಒಂದು ಉಷ್ಣವಲಯಕ್ಕೆ ಸಂಬಂಧಿಸಿರುವಂತಹ ಪ್ರಮುಖವಾಗಿರುವಂತಹ ಅಂಶಗಳಾಗಿರುವಂಥದ್ದು. ಇನ್ನು ಮೂರನೇ ಅರಣ್ಯವನ್ನು ನೋಡಿದಾಗ ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು, ಇಲ್ಲಿ ಹೆಸರು ಹೇಳ್ತಾ ಇದೆ, ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು ಅಂತ ಹೇಳಿರುವಂಥದ್ದು. ಇದು ಎಲ್ಲಿ ಕಂಡು ಬರ್ತದೆ ಭಾರತ ನಕಾಶೆಯಲ್ಲಿ ನೋಡಿದಾಗ ಈ ರೀತಿಯಾಗಿ ಗುರುತಿಸಿರುವಂತಹ ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು ಹೀಗೆ ಗುರುತಿಸಿರುವಂತಹ ಪ್ರದೇಶಗಳಲ್ಲೆಲ್ಲ ಕಂಡು ಬರುವಂತದ್ದಾಗಿದೆ. ನೋಡೋಣ ಇದರ ವಿಶೇಷತೆ ಏನಂದಾಗ ಇದು 60 to 100 cm ವಾರ್ಷಿಕ ಮಳೆ ಬೀಳುವಂತ ಪ್ರದೇಶಗಳಲ್ಲಿ ಕಂಡು ಬರ್ತದೆ. ಇಲ್ಲಿ 100 ಹೆಚ್ಚು ಮತ್ತು 250 ಇದ್ದಾಗ ಉಷ್ಣವಲಯದ ಎಲೆ ಉದುರಿಸುವಂತ ಕಾಡುಗಳು ಕಂಡು ಬರ್ತವೆ. ಅದಕ್ಕಿಂತಲೂ ಬಹಳ ಕಡಿಮೆ ಬೀಳುವಂತ ಪ್ರದೇಶದಲ್ಲಿ ಇವು ಕಾಣುತ್ತವೆ. ಇಲ್ಲಿ 60 to 100 cm ವಾರ್ಷಿಕ ಮಳೆ ಬೀಳುವಂತ ಪ್ರದೇಶ. ಇಲ್ಲಿ ನೋಡಿ ವಿಶೇಷತೆ ಏನಂದಾಗ ಕುರುಚಲು ಗಿಡ ಮರಗಳು ಕಂಡು ಬರ್ತವೆ. ಕುಬ್ಜ, ಒರಟಾದ ಹುಲ್ಲು, ಮುಳ್ಳಿನ ಮರ, ಗಿಡ ಚದುರಿದಂತೆ ಕಾಣುವಂತ ಗಿಡಗಳು, ಬೇರೆ ಮರ ಗಿಡಗಳು ಇರ್ತವೆ, ಮುಳ್ಳಿನ ಗಿಡ ಮರಗಳು, ಅಥವಾ ಚದುರಿದಂತೆ ಅಲ್ಲಿ 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 ಸ್ವಲ್ಪ 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 ಬೆಳೆದಿರುವಂಥದ್ದು, ಕುಬ್ಜವಾಗಿ ಜಾಸ್ತಿ ಬೆಳೆದಿರಲ್ಲ, ಸಣ್ಣ ಪುಟ್ಟ ಗಾತ್ರದಲ್ಲಿ ಬೆಳೆದಿರುವಂಥದ್ದು, ಇಲ್ಲಿ ಕುರುಚಲು ಗಿಡಗಳನ್ನು ಒಳಗೊಂಡಿರುವಂಥದ್ದು ಇದು ಆಗಿರುವಂಥದ್ದಾಗಿದೆ. ಅದಕ್ಕಾಗಿ ಇದು ಹೆಸರು ಇರುವಂಥದ್ದು ಕುರುಚಲು ಸಸ್ಯ ಮತ್ತು ಹುಲ್ಲುಗಾವಲು ಅಂತ ಹೇಳಿರುವಂಥದ್ದಾಗಿದೆ. ಇನ್ನು ಯಾವ ಒಂದು ಪ್ರದೇಶದಲ್ಲಿ ಕಂಡು ಬರ್ತದೆ ಅಂದಾಗ
ಕಚ್ ಮತ್ತು ಥಾರ್ ಮರುಭೂಮಿ ಪ್ರದೇಶದಲ್ಲಿ ಇಂಥ ಒಂದು ಮರಗಳು ಕಂಡು ಬರುವಂತದ್ದಾಗಿದೆ. ಇನ್ನು ಹುಲ್ಲುಗಾವಲು ಮರಗಳನ್ನು ನೋಡಿದಾಗ, ಇವು ಕುರುಚಲು ಗಿಡಗಳು ಕಚ್ ಮತ್ತು ಥಾರ್ ಮರುಭೂಮಿ ಪ್ರದೇಶದಲ್ಲಿ ಕಂಡು ಬಂದರೆ, ಹುಲ್ಲುಗಾವಲುಗಳು ಎಲ್ಲಿ ಕಾಣಿಸ್ತವೆ ಅಂದರೆ ಇಲ್ಲಿ ರಾಜಸ್ಥಾನದ ಕೆಲವು ಭಾಗಗಳ ಪೂರ್ವ ಭಾಗದಲ್ಲಿ ಮತ್ತು ಪಂಜಾಬ್ ಪಶ್ಚಿಮ ಘಟ್ಟಗಳ ಕೆಲವು ಭಾಗ ಕಾರ್ಡಮಾಮ್ ಬೆಟ್ಟಗಳಲ್ಲೂ ಸಹ ಇವು ಕಂಡು ಬರುವಂಥದ್ದು ಆಗಿದೆ. ಇದಿಷ್ಟು ಈ ಒಂದು ಕುರುಚಲು ಮತ್ತು ಸಸ್ಯವರ್ಗ ಮತ್ತು ಹುಲ್ಲುಗಾವಲಿಗೆ ಸಂಬಂಧಿಸಿರುವಂಥದ್ದು. ಇಲ್ಲಿ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳ್ಬೋದು ಅಂದಾಗ, ಕುರುಚಲು ಸಸ್ಯವರ್ಗ ಮತ್ತು ಹುಲ್ಲುಗಾವಲು ಎಷ್ಟು ಮಳೆ ಬೀಳುವಂಥ ಪ್ರದೇಶಗಳಲ್ಲಿ ಕಂಡು ಬರ್ತೇವೆ ಅಂತ ಹೇಳಿ ಕೇಳ್ಬೋದು, ಅಥವಾ 60-100 cm ಮಳೆ ಬೀಳುವಂಥ ಪ್ರದೇಶದಲ್ಲಿ ಎಂಥ ಒಂದು ಅರಣ್ಯ ಕಂಡು ಬರ್ತದೆ ಅಂತ ಹೇಳಿ ಕೇಳ್ಬೋದು. ಇನ್ನು ಇಲ್ಲಿ ಕುರುಚಲು ಮರಗಳು ಮತ್ತು ಹುಲ್ಲುಗಾವಲು ಸಸ್ಯವರ್ಗಗಳು ಎಲ್ಲೆಲ್ಲಿ ಹಂಚಿಕೆ ಆಗಿವೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ರು ಸಹ ಇದನ್ನು ಉತ್ತರಿಸಬಹುದಾಗಿರುವಂಥದ್ದಾಗಿ. ಇನ್ನು ನಾಲ್ಕನೇ ವಿಧವಾಗಿರುವಂತಹ ಅರಣ್ಯ ವಿಧವನ್ನು ನೋಡಿದಾಗ, ಮರುಭೂಮಿ ಸಸ್ಯವರ್ಗ. ಇಲ್ಲಿ ಹೆಸರೇ ಆಗ್ತದೆ ಮರುಭೂಮಿ. ಈ ಮರುಭೂಮಿ ಪ್ರದೇಶ ಇರುವುದರಿಂದ ಇದನ್ನ ಮರುಭೂಮಿ ಸಸ್ಯವರ್ಗ ಅಂತ ಹೇಳಿ ಕರೆದಿರುವಂಥದ್ದು. ಯಾವ ಒಂದು ಪ್ರದೇಶದಲ್ಲಿ ಇದು ಕಂಡು ಬರ್ತದೆ ಅನ್ನೋದು ಇಲ್ಲಿ ಮರುಭೂಮಿಯನ್ನ ಇಲ್ಲಿ ಡಾಟ್ 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 ಆಗಿ ಕೊಟ್ಟಿರುವಂತಹ ಒಂದು ಪ್ಲೇಸ್ ನಲ್ಲಿ ಇಲ್ಲಿ ಇಂತಹ ಒಂದು ಪ್ರದೇಶದಲ್ಲಿ ಮರುಭೂಮಿ ಸಸ್ಯವರ್ಗ. ಭಾರತದಲ್ಲಿ ಥಾರ್ ಮರುಭೂಮಿ ಇರುವಂಥದ್ದು, ಆ ಥಾರ್ ಮರುಭೂಮಿ ಪ್ರದೇಶದಲ್ಲೆಲ್ಲ ಇರುವಂತಹ ಸಸ್ಯವರ್ಗ ಇದಾಗಿರುವಂಥದ್ದು. ಇದರ ವಿಶೇಷತೆ ಏನಂತ ನೋಡಿದಾಗ, 10-50 cm ವಾರ್ಷಿಕ ಮಳೆ ಬೀಳುವಂಥ ಪ್ರದೇಶಗಳಲ್ಲಿ ಈ ಮರುಭೂಮಿ ಸಸ್ಯವರ್ಗ ಕಾಣಿಸ್ತವೆ. 10-50 ಬಹಳ ಕಡಿಮೆ ಮಳೆ ಬೀಳುವಂಥದ್ದು. ಈ ಮಳೆ ಬೀಳದೇ ಇರುವ ಕಾರಣಕ್ಕೋಸ್ಕರನೇ ಇದು ಮರುಭೂಮಿ ಆಗಿರುವಂಥದ್ದಾಗಿರ್ತದೆ. ಇಲ್ಲಿ ಎಂಥ ಒಂದು ಮರಗಳು ಕಾಣಿಸ್ತವೆ ಅಂದರೆ, ಚದುರಿದ ಮುಳ್ಳಿನ ಗಿಡಗಂಟಿಗಳು, ಕಗ್ಗಲಿ, ಗೊಬ್ಬಳಿ, ಕಳ್ಳಿ, ಖರ್ಜೂರ, ತಾಳೆ ಮರಗಳು ಇಂಥ ಒಂದು ಇಲ್ಲಿ ಕಂಡು ಬರುವಂಥ ಮರಗಳಾಗಿರುವಂಥದ್ದು. ಇನ್ನು ಹಂಚಿಕೆ ನೋಡಿದಾಗ, ಥಾರ್ ಮರುಭೂಮಿ ಪ್ರದೇಶದಲ್ಲಿ ಇಲ್ಲಿ ಕಾಣಿಸ್ತವೆ. ಇನ್ನು ರಾಜಸ್ಥಾನ, ಪಂಜಾಬ್, ಹರಿಯಾಣದ ಕೆಲವು ಭಾಗ, ದಕ್ಕನ್ ಪ್ರಸ್ಥಭೂಮಿ ಕೆಲವು ಭಾಗಗಳಲ್ಲಿ ಇದು ಕಂಡು ಬರುವಂಥದ್ದು ಆಗಿರ್ತದೆ. ಯಾವುದು? ಮರುಭೂಮಿ ಸಸ್ಯವರ್ಗ. ಇದಿಷ್ಟು ಮರುಭೂಮಿ ಸಸ್ಯವರ್ಗಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾಗಿರುವಂಥ ಪ್ರಶ್ನೆ ಕೇಳಿದರೂ ಸಹ ಇಲ್ಲಿ ಒಂದು ಅಂಕಕ್ಕೆ 10-50 cm ವಾರ್ಷಿಕ ಮಳೆ ಬೀಳುವಂಥ ಪ್ರದೇಶದಲ್ಲಿ ಎಂಥ ಸಸ್ಯವರ್ಗ ಕಂಡು ಬರ್ತದೆ ಅಂತ ಕೇಳ್ಬೋದು, ಅಥವಾ ಮರುಭೂಮಿ ಸಸ್ಯವರ್ಗ ಎಲ್ಲಿ ಕಂಡು ಬರ್ತದೆ, ಅಥವಾ ಮರುಭೂಮಿ ಸಸ್ಯವರ್ಗದಲ್ಲಿ ಕಂಡು ಬರುವಂಥ ಮರಗಳು ಯಾವುವು, ಅಥವಾ ಈ ಮರಗಳನ್ನು ಕೊಟ್ಟು ಇವು ಯಾವ ಒಂದು ಅರಣ್ಯ ಪ್ರದೇಶದಲ್ಲಿ ಕಂಡು ಬರುವಂಥವು ಆಗಿರ್ತವೆ ಅಂತ ಕೇಳ್ಬೋದು, ಅಥವಾ ಮರುಭೂಮಿ ಸಸ್ಯವರ್ಗ ಯಾವ ಒಂದು ಭಾಗದಲ್ಲಿ ಹಂಚಿಕೆ ಆಗಿದೆ ಅಂತೇಳಿ ಪ್ರಶ್ನೆ ಕೇಳ್ಬೋದಾಗಿರುವಂಥದ್ದಾಗಿ. ಇನ್ನು 5ನೇ ವಿಧವಾಗಿರುವಂಥ ಅರಣ್ಯವನ್ನು ನೋಡಿದಾಗ, ಪರ್ವತ ಕಾಡುಗಳು ಅಂತ ಹೇಳಿ ಕೇಳುವಂಥದ್ದು. ಇಲ್ಲಿ ಪರ್ವತ ಕಾಡುಗಳು ಎಲ್ಲಿ ಕಂಡು ಬರ್ತವೆ ಅಂದರೆ, ಈ ರೀತಿಯಾಗಿ ಸ್ವಲ್ಪ ಕ್ರಾಸ್ ಆಗಿರುವಂಥ ಸಿಂಬಲ್ ಅನ್ನು ತೋರಿಸಿರುವಂಥ ಕಾಡುಗಳಲ್ಲಿ ಪರ್ವತ ಕಾಡುಗಳು ಕಂಡುಬರುವಂಥದ್ದು. ಇಲ್ಲಿ ಪರ್ವತ ಕಾಡುಗಳಿಗೆ ಸಂಬಂಧಿಸಿದಂತೆ, ಪರ್ವತದ ಇಳಿಜಾರುಗಳಲ್ಲಿ ಬೆಳೆಯುವ ಸಸ್ಯ ಮತ್ತು ಮರಗಳನ್ನು ಪರ್ವತ ಕಾಡುಗಳು. ಇಲ್ಲಿ ಪರ್ವತ ಇರ್ತದೆ, ಹೈಟ್ ಆಗಿರುವಂಥ ಒಂದು ಪರ್ವತ ಇದೆ ಅಂದರೆ, ಈ ರೀತಿಯಾಗಿರುವಂಥ ಒಂದು ಪರ್ವತ ಇದೆ ಅಂದರೆ, ಈ ಪರ್ವತದ ಇಳಿಜಾರಿನಲ್ಲಿ ಈ ರೀತಿ ಕೆಳಭಾಗದಲ್ಲಿ ಬೆಳೆಯುವಂಥ ಇಳಿಜಾರಿನ ಭಾಗದಲ್ಲಿ ಬೆಳೆಯುವಂಥ ಮರಗಳಿಗೆ ಪರ್ವತದ ಕಾಡುಗಳು ಅಂತೇಳಿ ಕರೆದಿರುವಂಥದ್ದು. ಇಂಥ ಒಂದು ಪ್ರದೇಶದಲ್ಲಿ ಓಕ್, ಚೆಸ್ಟ್ನಟ್, ಆಶ್, ಬೀಚ್, ಪೈನ್, ಸಿಡಾರ್, ಸ್ಟ್ರೋಸ್, ಫರ್, ವಾಲ್ನಟ್ ಅನ್ನೋ ಒಂದು ಮರಗಳು ಈ ಒಂದು ಪ್ರದೇಶದಲ್ಲಿ ಬೆಳೆಯುವಂಥ ಮರಗಳಾಗಿರುವಂಥದ್ದು. ಇವು ಎಲ್ಲಿ ಕಾಣಿಸ್ತಾವೆ ಅಂದರೆ, ಹಿಮಾಲಯ ಪರ್ವತ ಮತ್ತು ಸ್ವಲ್ಪ ಭಾಗ ನೀಲಗಿರಿ ಬೆಟ್ಟಗಳು. ಇಲ್ಲಿ ಒಂದು ಹಿಮಾಲಯ ಪರ್ವತ ಪ್ರದೇಶದಲ್ಲಿ ಕಂಡು ಬರ್ತವೆ. ಇನ್ನು ಸ್ವಲ್ಪ ಭಾಗವನ್ನು ನೋಡಿದಾಗ ಇಲ್ಲಿ ನೀಲಗಿರಿ ಬೆಟ್ಟಗಳು ಬರುವಂತಹ ಪ್ರದೇಶದಲ್ಲಿಯೂ ಸಹ ಇವು ಕಂಡು ಬರುವಂಥದ್ದು ಆಗಿದೆ. ನೀಲಗಿರಿ ಬೆಟ್ಟ ಪ್ರದೇಶಗಳಲ್ಲಿ ಇಲ್ಲಿ ಕೆಳ ಭಾಗದಲ್ಲಿ ಕಾಣುವಂಥದ್ದು ಆಗಿರ್ತದೆ. ನೆಕ್ಸ್ಟು, ಈ ಒಂದು ಅರಣ್ಯದ ಮೇಲೆ ಯಾವ ರೀತಿಯಾಗಿರುವಂಥ ಪ್ರಶ್ನೆಗಳನ್ನು ಕೇಳಬಹುದಾದಾಗ, ಪರ್ವತ ಕಾಡುಗಳು ಎಲ್ಲಿ ಕಂಡು ಬರ್ತವೆ ಅಂತ ಕೇಳ್ಬೋದು, ಅಥವಾ ಪರ್ವತದ ಇಳಿಜಾರಿನಲ್ಲಿ ಎಂಥ ವಿಧವಾಗಿರುವಂಥ ಸಸ್ಯವರ್ಗಗಳು ಕಂಡು ಬರ್ತವೆ ಅಂತ ಕೇಳ್ಬೋದು, ಅಥವಾ ಓಕ್, ಚೆಸ್ಟ್ನಟ್, ಆಶ್, ಬೀಚ್, ಪೈನ್, ಸಿಡಾರ್, ಸ್ಟ್ರೋಸ್, ಫರ್, ವಾಲ್ನಟ್ ಇಂಥ ಒಂದು ಮರಗಳು ಎಂಥ ಒಂದು ಅರಣ್ಯದಲ್ಲಿ ಕಂಡು ಬರ್ತವೆ ಅಂತ ಹೇಳಿ ಕೇಳಬಹುದಾಗಿರುವಂಥ ಪ್ರಶ್ನೆಯಾಗಿದೆ. ಇನ್ನು 6ನೇ ವಿಧವಾಗಿರುವಂಥದ್ದು, ಕೊನೆಯ ವಿಧದ ಅರಣ್ಯ ನೋಡಿದಾಗ, ಮ್ಯಾಂಗ್ರೋವ್ ಕಾಡುಗಳು ಅಂತ ಹೇಳುವಂಥದ್ದು. ಈ ಮ್ಯಾಂಗ್ರೋವ್ ಕಾಡುಗಳು ಈ ಭಾರತದ ನಕಾಶೆಯಲ್ಲಿ ನೋಡಿದಾಗ ಮ್ಯಾಂಗ್ರೋವ್ ಕಾಡುಗಳು ಈ ರೀತಿ ಡಾರ್ಕ್ ಆಗಿ ಗುರುತಿಸಿರುವಂಥದ್ದು. ಇಂಥ ಒಂದು ಪ್ರದೇಶಗಳಲ್ಲಿ ಇಲ್ಲಿ ನೋಡ್ತಾ ಇದ್ರು ನಾವು, ಇಲ್ಲಿ ಡಾರ್ಕ್ ಆಗಿ ಫುಲ್ ಶೇಡ್ ಮಾಡಿರುವಂಥ ಪ್ರದೇಶದಲ್ಲಿ ಇವು ಕಾಣಿಸ್ತಾ ಇರುವಂಥದ್ದು. ಇಲ್ಲಿ ಮ್ಯಾಂಗ್ರೋವ್ ಕಾಡುಗಳು ಅಂದ್ರೇನು ಮತ್ತು ಎಂಥ ಒಂದು ಪ್ರದೇಶಗಳಲ್ಲಿ ಇವು ಕಂಡು ಬರ್ತವೆ ಅಂತ ಹೇಳಿದಾಗ, ಅಧಿಕ ಮಳೆ ಬೀಳುವ ಜೌಗು ಪ್ರದೇಶ ಮತ್ತು ನದಿಮುಖಜ ಭೂಮಿ ಮತ್ತು ಉಬ್ಬುರವಿಳಿತಗಳಿರುವ ಸಮುದ್ರ ತೀರಗಳಲ್ಲಿ ಕಂಡು ಬರ್ತವೆ. ಹೆಚ್ಚು ಮಳೆ ಬೀಳುವಂಥದ್ದು ಮತ್ತು ಜೌಗು ಪ್ರದೇಶ ಆಗಿರುವಂತಹ ಕಡೆಗೆ ಇವು ಕಂಡು ಬರುವಂತದ್ದಾಗಿರ್ತವೆ. ಇವುಗಳು ನದಿ ಮುಖಜ ಭೂಮಿ, ನದಿಗಳು ಸಮುದ್ರವನ್ನು ಸೇರುವಂತಹ ಪ್ರದೇಶಗಳಲ್ಲಿ ಇಂತಹ ಒಂದು ಮರಗಳು ಕಂಡು ಬರುವಂಥದ್ದು ಆಗಿದೆ. ಇಲ್ಲಿ ತೋರಿಸಿರುವಂಥದ್ದು ಪ್ರದೇಶ ನೋಡ್ತೀವಿ. ಇನ್ನು ಉಬ್ಬುರವಿಳಿತಗಳಿರುವ ಸಮುದ್ರ ತೀರಗಳಲ್ಲಿ ಕಂಡು ಬರ್ತವೆ. ಸಮುದ್ರ ತೀರಗಳು ಉಬ್ಬುರವಿಳಿತಗಳು ಎಲ್ಲಿ ಇರ್ತವೆ ಅಂತ ಒಂದು ಪ್ರದೇಶಗಳಲ್ಲಿ ಕಂಡು ಬರುವಂಥದ್ದು ಇವು ಆಗಿರುವಂಥದ್ದು. ಇನ್ನು ಇಲ್ಲಿ ಎಂಥ ಮರಗಳು ಕಾಣಿಸ್ತವೆ ಅಂದರೆ, ಸುಂದರಿ, ಬೆತ್ತ, ಜರಿಗಿಡ, ತಾಳೆ, ಕಂದಾಳೆ, ಕೇಂದಿಗೆ, ಇವು ಅಂತ ಒಂದು ಮರಗಳು ಇಲ್ಲಿ ಕಂಡು ಬರುವಂಥದ್ದಾಗಿರ್ತದೆ. ನೆಕ್ಸ್ಟ್ ನೋಡಿದಾಗ, ಹಂಚಿಕೆ ನೋಡಿದಾಗ, ಪೂರ್ವ ಕರಾವಳಿ ನದಿಮುಖಜ ಭೂಮಿಯಲ್ಲಿ, ಪಶ್ಚಿಮ ಕರಾವಳಿಯಲ್ಲಿ ಸ್ವಲ್ಪ ಭಾಗದಲ್ಲಿ ಕಂಡು ಬರುವಂಥದ್ದು ಆಗಿರ್ತದೆ.
ಪಶ್ಚಿಮ ಕರಾವಳಿಯಲ್ಲಿ ಬಹಳ ಕಡಿಮೆ ಇರುವಂತದ್ದು, ಪೂರ್ವ ಕರಾವಳಿಯ ಮುಖಜ ಭೂಮಿಗಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇಲ್ಲಿ ಕಂಡು ಬರುವಂತಹ ಅರಣ್ಯಗಳಾಗಿರುವಂಥದ್ದು. ಇನ್ನು ಇದರ ವಿಶೇಷತೆ ಏನಂದಾಗ, ಬಿಳಿಲುಗಳು ಈ ಒಂದು ಮ್ಯಾಂಗ್ರೋವ್ ಕಾಡುಗಳ ಬಹಳ ವಿಶೇಷತೆ. ಮ್ಯಾಂಗ್ರೋವ್ ಕಾಡುಗಳ ವಿಶೇಷತೆ ಏನಂತ ಕೇಳಿದ್ರೆ ಬಿಳಿಲುಗಳು ಬರಿಬೇಕಾಗಿರುವಂಥದ್ದು. ಇವು ಬಿಳಿಲುಗಳಂದ್ರೆ ಏನು ವಿಶೇಷತೆ ಅಂದ್ರೆ, ಇವು ಸಮುದ್ರದ ಕಡೆಗೆ ಬಾಗಿರುವ ಕೊಂಬೆಗಳಾಗಿದ್ದು, ಇಲ್ಲಿ ಕೊಂಬೆಗಳು ಏನಾಗಿರ್ತವೆ, ಸಮುದ್ರ ಯಾವ ಕಡೆಗೆ ಇರ್ತದೆ ಅದರ ಕಡೆಗೆ ಬಾಗಿದ್ದು ಸಮುದ್ರದ ನೀರಿನಲ್ಲಿ ಮುಳುಗು ಹೋಗಿರ್ತವೆ. ಈಗ ನಾವು ಉದಾಹರಣೆಯಾಗಿ ನಮ್ಮ ಒಂದು ಸೂರ್ಯಕಾಂತಿ ಹೂವನ್ನು ನೋಡಿದಾಗ, ಸೂರ್ಯಕಾಂತಿ ಹೂವು ಸೂರ್ಯನ ಕಡೆಗೆ ಬಾಗಿರುವಂಥದ್ದು, ಸೂರ್ಯನ ಕಡೆಗೆ ದಿಕ್ಕು ಮಾಡಿರುವಂಥದ್ದು ಸಹ ನೀವು ನೋಡ್ತಾ ಇರ್ತೀರಿ. ಹಾಗೆ ಈ ಒಂದು ಬಿಳಿಲುಗಳು ಅರಣ್ಯಗಳು ಏನಾಗಿರ್ತವೆ, ಸಮುದ್ರದ ಕಡೆಗೆ ಬಾಗಿ ಸಮುದ್ರದ ನೀರಿನಲ್ಲಿ ಮುಳುಗಿರುವಂಥವು ಈ ಬಿಳಿಲುಗಳ ವಿಶೇಷತೆ ಆಗಿರುವಂಥದ್ದು ಆಗಿರ್ತದೆ. ಇಲ್ಲಿ ಯಾವ ರೀತಿಯಾಗಿರುವಂತಹ ಪ್ರಶ್ನೆ ಕೇಳಬಹುದು ಅಂದಾಗ, ಈ ಒಂದು ಮ್ಯಾಂಗ್ರೋವ್ ಕಾಡುಗಳು ಎಲ್ಲಿ ಕಂಡು ಬರ್ತವೆ ಅಂತ ಕೇಳಬಹುದು. ಇಲ್ಲಿ ಸುಂದರಿ, ಬೆತ್ತ, ಜರಿ ಗಿಡ, ತಾಳೆ, ಕಂದಾಳೆ, ಕೇದಿಗೆ ಇಂತಹ ಒಂದು ಮರಗಳು ಎಲ್ಲಿ ಕಂಡು ಬರ್ತವೆ ಅಂತ ಕೇಳಬಹುದು. ಅಥವಾ ಮ್ಯಾಂಗ್ರೋವ್ ಕಾಡುಗಳ ಹಂಚಿಕೆ ಬಗ್ಗೆ ಪ್ರಶ್ನೆ ಕೇಳಬಹುದಾಗಿರುವಂಥದ್ದು. ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಪ್ರಶ್ನೆಗಳನ್ನು ಕೇಳಿದ್ರೂ ಸಹ ಉತ್ತರಿಸುವುದಕ್ಕೆ ಸಿದ್ಧರಿರಬೇಕಾಗಿರುವಂಥದ್ದು. ಇವಿಷ್ಟು ಭಾರತದಲ್ಲಿರುವಂತಹ 6 ಅರಣ್ಯದ ವಿಧಗಳಾಗಿರುವಂಥದ್ದು. ನೆಕ್ಸ್ಟ್ ಇನ್ನೂ ಒಂದು ಅಂಶವನ್ನು ನೋಡಿದಾಗ, ಅರಣ್ಯಗಳ ಹಂಚಿಕೆ ಯಾವ ರೀತಿಯಾಗಿ ಅರಣ್ಯಗಳು ಭಾರತದಲ್ಲಿ ಹಂಚಿಕೆಯಾಗಿದೆ ಅಂತ ನೋಡಿದಾಗ, ಈ ಅರಣ್ಯಗಳ ಹಂಚಿಕೆ ಒಂದೇ ರೀತಿ ಇಲ್ಲ. ಕೆಲವೊಂದು ಕಡೆಗೆ ಹೆಚ್ಚಿದೆ, ಕೆಲವೊಂದು ಕಡೆಗೆ ಬೇರೆ ಕಡಿಮೆ ಇದೆ, ಇನ್ನು ಕೆಲವೊಂದು ಕಡೆಗೆ ಅರಣ್ಯನೇ ಇಲ್ಲ, ಈ ರೀತಿಯಾಗಿರುವಂಥದ್ದು ಸಹ ಇರುವಂಥದ್ದು ಇದೆ. ಇನ್ನು ಅರಣ್ಯಗಳ ಹಂಚಿಕೆ ನೋಡಿದಾಗ, ಭಾರತದಲ್ಲಿ ಯಾವ ರೀತಿಯಾಗಿ ಅರಣ್ಯಗಳ ಹಂಚಿಕೆ ಇದೆ, ಎಷ್ಟು ಪ್ರಮಾಣದಲ್ಲಿ ಅರಣ್ಯಗಳಿರಬೇಕು, ನಮ್ಮ ಭಾರತದಲ್ಲಿ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ಹೇಳಿ ನೋಡಿದಾಗ, ಒಟ್ಟು ವಿಸ್ತೀರ್ಣದಲ್ಲಿ 7.74 ಲಕ್ಷ ಚದರ ಕಿಲೋಮೀಟರ್ ಎಷ್ಟಿದೆ ಅರಣ್ಯ ಇರುವಂಥದ್ದು. ಭಾರತ ಒಟ್ಟು ವಿಸ್ತೀರ್ಣ 37,87,263 ಚದರ ಕಿಲೋಮೀಟರ್ ಇದೆ. ಆ ಒಂದು ಪ್ರದೇಶದಲ್ಲಿ 7.74 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಅರಣ್ಯ ಇರುವಂಥದ್ದು. ಇನ್ನು ಭೌಗೋಳಿಕವಾಗಿ ನೋಡಿದಾಗ ಇದು ಎಷ್ಟು ಪ್ರಮಾಣ ಆಗ್ತದೆ ಅಂದಾಗ, 23.6%, 23.6% ಮಾತ್ರ ಭಾರತದಲ್ಲಿ ಈ ಅರಣ್ಯ ಇರುವಂಥದ್ದು ಆಗಿದೆ. ಇನ್ನು ಅರಣ್ಯ ನೀತಿಯ ಪ್ರಕಾರ ಅರಣ್ಯದಲ್ಲಿ ಎಷ್ಟಿರಬೇಕು ಅಂತ ಹೇಳಿ ನೋಡಿದಾಗ, ಕನಿಷ್ಠ ಅಂದ್ರೆ 33.3% ಅಷ್ಟು ಅರಣ್ಯ ಇರಬೇಕು. ಆದ್ರೆ ಅಷ್ಟಿಲ್ಲ, ನಮ್ಮಲ್ಲಿ ಇರುವಂತದ್ದು 23%, ಸರಿ ಸುಮಾರು 10% ಸಮೀಪದಷ್ಟು ಕಡಿಮೆ ಪ್ರಮಾಣದಲ್ಲಿ ಅರಣ್ಯ ಭಾರತದಲ್ಲಿ ಇರುವಂತದ್ದು ಆಗಿದೆ. ಇನ್ನು ಅರಣ್ಯಗಳ ಹಂಚಿಕೆ ಸಮಾನವಾಗಿಲ್ಲ, ಎಲ್ಲಾ ಕಡೆ ಒಂದೇ ರೀತಿ ಅರಣ್ಯ ಇಲ್ಲ. ಕೆಲವೊಂದು ಭಾಗದಲ್ಲಿ ಹೆಚ್ಚಿದೆ, ಕೆಲವೊಂದು ಭಾಗದಲ್ಲಿ ಕಡಿಮೆ ಇದೆ, ಕೆಲವೊಂದು ಭಾಗದಲ್ಲಿ ಅರಣ್ಯನೇ ಇಲ್ಲ, ಸಮಾನವಾಗಿ ಹಂಚಿಕೆ ಆಗಿದೆ. ಇನ್ನು 60% ಹಿಮಾಲಯ ಮತ್ತು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹಂಚಿಕೆ ಆಗಿರುವಂಥ, ಹೆಚ್ಚು ಹಂಚಿಕೆ ಆಗಿರುವಂಥದ್ದು ಪರ್ಯಾಯ ಪ್ರಸ್ಥಭೂಮಿ ಮತ್ತು ಹಿಮಾಲಯ ಭಾಗದಲ್ಲಿ ಹಂಚಿಕೆ ಆಗಿರುವಂಥದ್ದು. ಇನ್ನು ಉಳಿದಿರುವಂತಹ 20% ಭಾಗ ಉತ್ತರದ ಮೈದಾನಗಳಲ್ಲಿ ಈ ಅರಣ್ಯಗಳು ಹಂಚಿಕೆ ಆಗಿರುವಂಥದ್ದಾಗಿದೆ. ಇನ್ನು ಮಧ್ಯಪ್ರದೇಶ ವಿಶಾಲ ಅರಣ್ಯ ಪ್ರದೇಶ ಹೊಂದಿರುವಂತಹ ರಾಜ್ಯ ಆಗಿರುವಂಥ, ಭಾರತದಲ್ಲೇ ವಿಶಾಲವಾಗಿರುವಂತಹ ಅರಣ್ಯ ಪ್ರದೇಶ ಹೊಂದಿರುವಂತಹ ರಾಜ್ಯ ನೋಡಿದಾಗ ಮಧ್ಯಪ್ರದೇಶ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದಾಗಿದೆ. ಇನ್ನು ಗೋವಾ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವಂತಹ ರಾಜ್ಯ ಆಗಿರುವಂಥದ್ದಾಗಿದೆ. ಇವಿಷ್ಟು ಅರಣ್ಯಗಳ ಹಂಚಿಕೆಗೆ ಸಂಬಂಧಿಸಿರುವಂಥದ್ದು. ಅರಣ್ಯದಲ್ಲಿ ಒಟ್ಟು ಎಷ್ಟು ಅರಣ್ಯ ಇದೆ ಅಂದ್ರೆ 7.74 ಲಕ್ಷ ಚದರ ಕಿಲೋಮೀಟರ್ ನಷ್ಟು ಅರಣ್ಯ ಇರುವಂಥದ್ದು. ಭೌಗೋಳಿಕವಾಗಿ 23.6% ಇರಬೇಕಾಗಿರುವಂಥದ್ದು. ಇಲ್ಲಿ ಇನ್ನೊಂದು ಪ್ರಶ್ನೆ ಏನು ಕೇಳ್ಬೋದಂದ್ರೆ, ರಾಷ್ಟ್ರೀಯ ಅರಣ್ಯ ನೀತಿ ಪ್ರಕಾರ ಎಷ್ಟು ಪ್ರಮಾಣದಲ್ಲಿ ಅರಣ್ಯ ಇರಬೇಕಂದಾಗ 33.3% ಅರಣ್ಯ ಇರಬೇಕಾಗಿರುವಂಥದ್ದಾಗಿದೆ. ವಿಶಾಲ ಪ್ರದೇಶದಲ್ಲಿ ಅರಣ್ಯ ಹೊಂದಿರುವಂಥ ರಾಜ್ಯ ಯಾವುದಂತ ಕೇಳಿದಾಗ ಮಧ್ಯಪ್ರದೇಶ ಬರಿಬೇಕಾಗಿರುವಂಥದ್ದು. ಇನ್ನು ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವಂಥ ರಾಜ್ಯ ಯಾವುದಂತ ಕೇಳಿದಾಗ ಗೋವಾ ಅಂತೇಳಿ ಬರೆದುಕೊಳ್ಬೇಕಾಗಿರುವಂಥದ್ದು. ಇದಿಷ್ಟು ಅರಣ್ಯಗಳ ಹಂಚಿಕೆಗೆ ಸಂಬಂಧಿಸಿರುವಂಥದ್ದಾಗಿರುವಂಥದ್ದು. ನೆಕ್ಸ್ಟು ಅರಣ್ಯಗಳು ಸಂರಕ್ಷಣೆ ಮಾಡುವಂಥದ್ದು ಬಹಳ ಅಗತ್ಯತೆ ಇದೆ. ಯಾವ ರೀತಿಯಾಗಿರುವಂಥ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಬೇಕಂತ ಹೇಳಿ ನೋಡಿದಾಗ, ಅರಣ್ಯಗಳ ನಾಶವನ್ನು ನಿಯಂತ್ರಣ ಮಾಡಬೇಕು. ಅರಣ್ಯಗಳು ಬಹಳಷ್ಟು ಕಾರಣಗಳಿಂದ ನಾಶ ಆಗ್ತದೆ, ಎಲ್ಲ ಮಾನವನಿಂದ ನಾಶ ಆಗ್ತದೆ, ಕೆಲವೊಂದು ನೈಸರ್ಗಿಕವಾಗಿಯೂ ಸಹ ನಾಶ ಆಗ್ತದೆ. ಇವೆರಡೂ ಆಗ್ತಾ ಇರುವಂಥ ನಾಶಗಳನ್ನು ಸಹ ತಡೆಗಟ್ಟಬೇಕಾಗಿರುವಂಥದ್ದು, ಅವುಗಳನ್ನು ನಿಯಂತ್ರಣ ಮಾಡಬೇಕಾಗಿರುವಂಥದ್ದು ಅಗತ್ಯತೆ ಇದೆ. ಇನ್ನು ಮಿತಿಮೀರಿ ಮೇಯಿಸುವುದನ್ನ ತಡೆಗಟ್ಟುವಂಥದ್ದು, ಪ್ರಾಣಿಗಳನ್ನ ಬಹಳಷ್ಟು ಮಿತಿಮೀರಿ ಮೇಯಿಸ್ತಾ ಇರುವಂಥದ್ದು, ಆ ಮಿತಿಮೀರಿ ಮೇಯಿಸುವುದನ್ನ ತಡೆಗಟ್ಟಬೇಕಾಗಿರುವಂಥದ್ದು ಅಗತ್ಯತೆ ಇದೆ. ಇನ್ನು ಕಾಡ್ಗಿಚ್ಚುಗಳನ್ನು ನಿಯಂತ್ರಣ, ಕೆಲವೊಂದು ಟೈಮ್ನಲ್ಲಿ ಏನಾಗ್ತದೆ, ಹೆಚ್ಚು ಹೆಚ್ಚು ಕಾಡ್ಗಿಚ್ಚುಗಳು ಸಂಭವಿಸಿ ಎಲ್ಲ ಕಾಡುಗಳು ಸುಟ್ಟು ಹೋಗುವಂಥದ್ದು, ಆ ಒಂದು ಬೆಂಕಿಯಲ್ಲಿ ಭಸ್ಮ ಆಗುವಂಥದ್ದು ಆಗಿರ್ತದೆ. ಆ ಕಾರಣಕ್ಕೋಸ್ಕರ ಕಾಡ್ಗಿಚ್ಚುಗಳು ಸಂಭವಿಸದಂತೆ ನಿಯಂತ್ರಣದಲ್ಲಿ ಇಡಬೇಕಾಗಿರುವಂಥದ್ದು ಅಗತ್ಯತೆ. ಇನ್ನು ಅರಣ್ಯ ಅತಿಕ್ರಮಣವನ್ನ ತಡೆಗಟ್ಟಬೇಕಾಗಿರುವಂಥ, ಕೆಲವೊಂದು ಅರಣ್ಯ ಪ್ರದೇಶಗಳಲ್ಲಿ ಕೃಷಿ ಉದ್ದೇಶಕ್ಕಾಗಿ, ವಾಸಕ್ಕಾಗಿ, ಬೇರೆ ಬೇರೆ ಉದ್ದೇಶಕ್ಕಾಗಿ ಅಲ್ಲಿ ಅತಿಕ್ರಮಣವನ್ನ ಮಾಡ್ತಾ ಇರುವಂಥದ್ದು, ಆ ಅತಿಕ್ರಮಣವನ್ನ ತಡೆಗಟ್ಟಬೇಕಾಗಿರುವಂಥದ್ದು. ಅರಣ್ಯಗಳಲ್ಲಿ ಕೀಟ ಮತ್ತು ರೋಗಗಳ ನಿಯಂತ್ರಣ ಮಾಡಬೇಕಾಗಿರುವಂಥ, ನಾವು ಬೆಳೆಗಳನ್ನು ಬೆಳೀತಾ ಇರುವಂಥ ಸನ್ನಿವೇಶದಲ್ಲಿ ಕೀಟಗಳನ್ನು ತಡೆಗಟ್ಟತೀವಿ ಮತ್ತು ಆ ಬರುವಂಥ ರೋಗಗಳನ್ನು ತಡೆಗಟ್ಟತೀವಿ. ಆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಮಾಡುವುದಕ್ಕಾಗಿ ನಾವು ಕೆಲವೊಂದು ಕ್ರಿಮಿ ಕೀಟನಾಶಕಗಳನ್ನು, ಕೆಲವೊಂದು ಆ ಒಂದು ಬೀಜಗಳಿಗೆ
ಒಂದು ಸಂಸ್ಕರಣೆ ಮಾಡುವಂಥದ್ದನ್ನು ಸಹ ಅನುಸರಿಸ್ತೀವಿ. ಅದೇ ರೀತಿಯಾಗಿ ಅರಣ್ಯಗಳಲ್ಲೂ ಸಹ ಕೀಟಗಳು ಮತ್ತು ರೋಗಗಳ ಬಾಧೆಗೆ ಒಳಗಾಗಿ ಅರಣ್ಯಗಳು ನಾಶ ಆಗುವಂತ ಸಾಧ್ಯತೆ ಇರ್ತದೆ. ಆ ರೋಗಗಳನ್ನು ನಿಯಂತ್ರಣ ಮಾಡಬೇಕಾಗಿರುವಂಥದ್ದು ಅಗತ್ಯತೆ ಇದೆ. ಇನ್ನು ಮರಗಳ ಕಳ್ಳ ಸಾಗಾಣಿಕೆಯನ್ನು ಸಹ ತಡೆಗಟ್ಟಬೇಕಾಗಿರುವಂಥದ್ದು ಇದೆ. ಇನ್ನು ವೈಜ್ಞಾನಿಕವಾಗಿ ಮರಗಳನ್ನು, ಒಂದು ವೇಳೆ ಮರಗಳನ್ನು ಕಡಿಲೇಬೇಕಾಗಿರುವಂಥ ಪರಿಸ್ಥಿತಿ ಬಂದಾಗ ವೈಜ್ಞಾನಿಕವಾಗಿ ಆ ಮರಗಳನ್ನು ಕಡಿಬೇಕಾಗಿರುವಂಥದ್ದು, ಇನ್ನು ಕಡಿದಿರುವಂಥ ಪ್ರದೇಶಗಳಲ್ಲಿ ಹೆಚ್ಚು ಅರಣ್ಯಗಳನ್ನು ಬೆಳೆಸುವುದಕ್ಕೆ ಪ್ರಯತ್ನಿಸಬೇಕಾಗಿರುವಂಥದ್ದು, ಅರಣ್ಯ ನಾಶ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತರಬೇಕಾಗಿರುವಂಥದ್ದಾಗಿದೆ. ಇನ್ನು ಅರಣ್ಯ ಬೆಳೆಸಲು ಪ್ರೋತ್ಸಾಹ ನೀಡಿ ಹೆಚ್ಚು ಹೆಚ್ಚು ಅರಣ್ಯಗಳನ್ನು ಬೆಳೆಸುವುದಕ್ಕಾಗಿ ವಿವಿಧ ರೀತಿಯಾಗಿರುವಂಥ ಪ್ರೋತ್ಸಾಹಗಳನ್ನು ಸಹ ನೀಡಬೇಕಾಗಿರುವಂಥದ್ದು ಆಗಿದೆ. ಇನ್ನು ಅರಣ್ಯಗಳ ಪ್ರಾಮುಖ್ಯತೆ ಬಗ್ಗೆ ಜನರಲ್ಲಿ ಅರಿವನ್ನುಂಟು ಮಾಡೋ, ಅರಣ್ಯಗಳನ್ನು ಯಾವ ರೀತಿಯಾಗಿ ವಿಶೇಷತೆ ಹೊಂದಿದೆ, ಅವುಗಳ ಪ್ರಾಮುಖ್ಯತೆ ಏನು, ಯಾವ ಕಾರಣಕ್ಕೋಸ್ಕರ ಹೆಚ್ಚಿನ ಪ್ರಮಾಣದಲ್ಲಿ ಅರಣ್ಯಗಳನ್ನು ಬೆಳೆಸಬೇಕು ಅನ್ನೋ ಒಂದು ಅರಿವನ್ನು ಎಲ್ಲ ಜನರಲ್ಲೂ ಮೂಡಿಸಬೇಕಾಗಿರುವಂಥದ್ದು, ಅರಿವನ್ನುಂಟು ಮಾಡಬೇಕಾಗಿರುವಂಥದ್ದು ಅಗತ್ಯತೆ. ಇವಿಷ್ಟು ಅರಣ್ಯ ಸಂರಕ್ಷಣಾ ಕ್ರಮಗಳಾಗಿರು, ಅರಣ್ಯ ಸಂರಕ್ಷಣಾ ಕ್ರಮಗಳನ್ನು ಹೆಸರಿಸಿ ಅಂದಾಗ ಇವಿಷ್ಟು ಹೇಳಬಹುದಾಗಿರುವಂಥದ್ದಾಗಿದೆ. ಜೊತೆಗೆ ಅರಣ್ಯಗಳನ್ನು ರಕ್ಷಣೆ ಮಾಡಬೇಕಾಗಿರುವಂಥದ್ದು ನಮ್ಮ ನಿಮ್ಮ ಎಲ್ಲರ ಜವಾಬ್ದಾರಿ ಸಹ ಆಗಿರುವಂಥದ್ದು. ಪ್ರತಿಯೊಬ್ಬರೂ ಸಹ ಸಾಧ್ಯವಾದ ಪ್ರಮಾಣದಲ್ಲಿ ಮರ ಗಿಡಗಳನ್ನು ಬೆಳೆಸಿ ಅವುಗಳನ್ನು ರಕ್ಷಣೆ ಮಾಡಬೇಕಾಗಿರುವಂಥದ್ದು ಬಹಳ ಅವಶ್ಯಕತೆ ಇದೆ. ಪರಿಸರ ಶುದ್ಧತೆಗಾಗಿ ಈ ಒಂದು ಮರ ಗಿಡಗಳನ್ನು ಬೆಳೆಸಬೇಕಾಗಿರುವಂಥದ್ದು ಅಗತ್ಯತೆ ಇದೆ. ಇನ್ನು ವನ್ಯಜೀವಿ ಧಾಮಗಳ ಬಗ್ಗೆ ನೋಡಿದಾಗ ಇಲ್ಲಿ ವನ್ಯಜೀವಿಗಳಿಗೆ ರಕ್ಷಣೆ ನೀಡುವಂತಹ ಸ್ಥಳಗಳನ್ನು ವನ್ಯಜೀವಿ ಧಾಮಗಳು ಅಂತ ಹೇಳ್ತೇವೆ. ವಿಶೇಷವಾಗಿರುವಂತಹ ವನ್ಯಜೀವಿಗಳು ಯಾವ ಇರ್ತವೋ ಆ ಎಲ್ಲ ವನ್ಯಜೀವಿಗಳಿಗೆ ರಕ್ಷಣೆ ನೀಡುವಂತಹ ಸ್ಥಳಗಳನ್ನ ವನ್ಯಜೀವಿ ಧಾಮಗಳು ಅಂತ ಹೇಳಿ ಕರೆಯಲಾಗ್ತದೆ. ಇಲ್ಲಿ ಯಾವುದೇ ಪ್ರಾಣಿಗಳ ಕೊಲ್ಲುವುದು ಸೆರೆ ಹಿಡಿಯುವುದನ್ನು ಸಂಪೂರ್ಣವಾಗಿ ಇಲ್ಲಿ ಕೊಲ್ಲುವಂತೂ ಇಲ್ಲ ಮತ್ತು ಸೆರೆ ಹಿಡಿಯುವಂತೂ ಇಲ್ಲ, ಸಂಪೂರ್ಣವಾಗಿ ನಿಷೇಧಿಸಲಾಗಿರುವಂಥದ್ದು. ಭಾರತದಲ್ಲಿ ಸುಮಾರು 523 ವನ್ಯಜೀವಿ ಧಾಮಗಳಿರುವಂಥದ್ದು ಇದೆ. ಪ್ರಮುಖವಾಗಿರುವಂತಹ ವನ್ಯಜೀವಿ ಧಾಮಗಳಲ್ಲಿ ಅಣ್ಣಾಮೈ, ಮಧುಮಲೈ ಇದು ತಮಿಳುನಾಡು ರಾಜ್ಯದಲ್ಲಿರುವಂತಹ ಪ್ರಮುಖ ವನ್ಯಜೀವಿ ಧಾಮಗಳಾಗಿರುವಂಥದ್ದು. ಇನ್ನು ದಾಂಡೇಲಿ, ಭದ್ರಾ, ತಲಕಾವೇರಿ, ಬಿಳಿಗಿರಿ ರಂಗನ ಬೆಟ್ಟ ಇವು ಕರ್ನಾಟಕದಲ್ಲಿರುವಂತಹ ವನ್ಯಜೀವಿ ಧಾಮಗಳಾಗಿರುವಂಥದ್ದು. ಪ್ರಶ್ನೆ ಕೇಳಬಹುದು, ಕರ್ನಾಟಕದಲ್ಲಿರುವಂತಹ ಪ್ರಮುಖ ವನ್ಯಜೀವಿ ಧಾಮಗಳನ್ನು ಹೆಸರಿಸಿ ಅಂದಾಗ ದಾಂಡೇಲಿ, ಭದ್ರಾ, ತಲಕಾವೇರಿ, ಬಿಳಿಗಿರಿ ರಂಗನ ಬೆಟ್ಟ ಇವುಗಳನ್ನು ಹೆಸರಿಸಬೇಕಾಗಿರುವಂಥದ್ದು. ಇನ್ನು ಪೆರಿಯಾರ್ ಅನ್ನೋದು ಕೇರಳ ರಾಜ್ಯದಲ್ಲಿರುವಂತಹ ವನ್ಯಜೀವಿ ಧಾಮ ಆಗಿರುವಂಥದ್ದು. ನಾಗಾರ್ಜುನ ಸಾಗರ ಅನ್ನೋದು ತೆಲಂಗಾಣ ರಾಜ್ಯದಲ್ಲಿರುವಂತಹ ವನ್ಯಜೀವಿ ಧಾಮ. ಇನ್ನು ಭರತ್ಪುರ್ ಮತ್ತು ರಾಥಂಬೂರ್ ಅನ್ನೋದು ರಾಜಸ್ಥಾನ ರಾಜ್ಯದಲ್ಲಿರುವಂತಹ ವನ್ಯಜೀವಿ ಧಾಮಗಳಾಗಿರುವಂಥದ್ದು. ಮಾನಸ ಅನ್ನೋದು ಅಸ್ಸಾಂ ರಾಜ್ಯದಲ್ಲಿರುವಂತಹ ವನ್ಯಜೀವಿ ಧಾಮ ಆಗಿರುವಂಥದ್ದು. ಇನ್ನು ಜಲ್ದಪಾರ್ ಅನ್ನೋದು ಪಶ್ಚಿಮ ಬಂಗಾಳದಲ್ಲಿರುವಂತಹ ವನ್ಯಜೀವಿ ಧಾಮಗಳಾಗಿರುವಂಥದ್ದು. ಇವಿಷ್ಟು ಪ್ರಮುಖವಾಗಿರುವಂತಹ ವನ್ಯಜೀವಿ ಧಾಮಗಳನ್ನ ಟೋಟಲ್ ಆಗಿ 523 ಇವೆ. 523 ಕೆಲವೊಂದಿಷ್ಟು ಪ್ರಮುಖವಾಗಿರುವಂಥದ್ದು ಆಯ್ಕೆ ಮಾಡಿರುವಂಥದ್ದು. ಇವುಗಳಲ್ಲಿ ತಮಿಳುನಾಡಿನಲ್ಲಿರುವಂತಹ ವನ್ಯಜೀವಿ ಧಾಮಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳಬಹುದು. ಅವಾಗ ಅಣ್ಣಾಮೈ ಮತ್ತು ಮಧುಮಲೈ ಅಂತ ಹೇಳಿ ಹೆಸರಿಸಬೇಕಾಗಿರುವಂಥದ್ದು, ಅಥವಾ ಕೇರಳದಲ್ಲಿರುವಂತಹ ವನ್ಯಜೀವಿ ಧಾಮ ಹೆಸರಿಸಿ ಅಂದಾಗ ಪೆರಿಯಾರ್ ಅಂತೇಳಿ ಹೇಳಬೇಕಾಗಿರುವಂಥದ್ದು. ಈ ರೀತಿ ಇದರ ಮೇಲೆ ಯಾವುದೇ ರೀತಿಯಾಗಿ ಪ್ರಶ್ನೆ ಕೇಳಿದ್ರು ಸಹ ಉತ್ತರಿಸುವುದಕ್ಕೆ ಸಿದ್ಧರಾಗಿರಬೇಕಾಗಿರುವಂಥದ್ದು. ಇನ್ನು ರಾಷ್ಟ್ರೀಯ ಉದ್ಯಾನಗಳು ಅಂತ ಹೇಳಿ ನೋಡಿದಾಗ ವಿಶೇಷವಾದ ರಕ್ಷಣೆ ನೀಡುವಂತಹ ಸ್ಥಳವಾಗಿದ್ದು ಸಾರ್ವಜನಿಕ ವಿಹಾರ, ವೈಜ್ಞಾನಿಕ ಹಿತದೃಷ್ಟಿಯಿಂದ ನೈಸರ್ಗಿಕ ಸೌಂದರ್ಯ, ಸಸ್ಯ ಮತ್ತು ಪ್ರಾಣಿ ಸಂಕುಲವನ್ನ ಸಂರಕ್ಷಣೆ ಮಾಡುವಂತಹ ಸ್ಥಳವನ್ನ ರಾಷ್ಟ್ರೀಯ ಉದ್ಯಾನ ಅಂತ ಹೇಳಿ ಕರೆಯಲಾಗ್ತದೆ. ಇಲ್ಲಿ ಮರ ಗಿಡಗಳನ್ನು ಕಡಿಯುವುದನ್ನು ನಿಷೇಧಿಸಲಾಗಿರುತ್ತದೆ. ಸಂಪೂರ್ಣವಾಗಿ ಇಲ್ಲಿ ಮರ ಗಿಡಗಳನ್ನು ಕಡಿಯುವಂಥದ್ದನ್ನು ನಿಷೇಧಿಸಿರಲಾಗುತ್ತದೆ. ಭಾರತದಲ್ಲಿ ಒಟ್ಟು 99 ರಾಷ್ಟ್ರೀಯ ಉದ್ಯಾನಗಳಿರುವಂಥದ್ದು ಆಗಿದೆ. ಇಲ್ಲಿ ಪ್ರಮುಖವಾಗಿರುವಂತಹ ರಾಷ್ಟ್ರೀಯ ಉದ್ಯಾನ ನೋಡಿದಾಗ ಕಾಜಿರಂಗ ಅನ್ನೋದು ಅಸ್ಸಾಂನಲ್ಲಿರುವಂಥದ್ದು, ಸುಂದರ್ಬನ್ ಅನ್ನೋದು ಪಶ್ಚಿಮ ಬಂಗಾಳದಲ್ಲಿರುವಂಥದ್ದು, ಕಾರ್ಬೆಟ್ ಅನ್ನೋದು ಉತ್ತರಾಂಚಲ್ನಲ್ಲಿರುವಂಥದ್ದು, ಬಂಡೀಪುರ, ಬನ್ನೇರುಘಟ್ಟ, ನಾಗರಹೊಳೆ ಕರ್ನಾಟಕದಲ್ಲಿರುವಂತಹ ಒಂದು ರಾಷ್ಟ್ರೀಯ ಉದ್ಯಾನಗಳಾಗಿರುವಂಥದ್ದು, ಸರೀಕ್ಷ ಅನ್ನೋದು ರಾಜಸ್ಥಾನದಲ್ಲಿರುವಂತಹ ರಾಷ್ಟ್ರೀಯ ಉದ್ಯಾನವನ ಆಗಿರುವಂಥದ್ದು, ದುಧವ ಅನ್ನೋದು ಉತ್ತರ ಪ್ರದೇಶದಲ್ಲಿರುವಂತಹ ರಾಷ್ಟ್ರೀಯ ಉದ್ಯಾನ ಆಗಿರುವಂಥದ್ದು, ಇನ್ನು ತೊಡೋಬ ಅನ್ನೋದು ಮಹಾರಾಷ್ಟ್ರದಲ್ಲಿರುವಂತಹ ರಾಷ್ಟ್ರೀಯ ಉದ್ಯಾನಗಳಾಗಿರುವಂಥದ್ದು. ಇದಿಷ್ಟು ರಾಷ್ಟ್ರೀಯ ಉದ್ಯಾನಕ್ಕೆ ಸಂಬಂಧಿಸಿರುವಂಥದ್ದು. ಭಾರತದಲ್ಲಿ ಒಟ್ಟು 99 ರಾಷ್ಟ್ರೀಯ ಉದ್ಯಾನಗಳಿರುವಂಥದ್ದು. ಪ್ರಮುಖವಾಗಿರುವಂಥದ್ದು ಕಾಜಿರಂಗ ಅಸ್ಸಾಂನಲ್ಲಿರುವಂಥದ್ದಾಗಿರುವಂಥದ್ದು, ಅಥವಾ ಕರ್ನಾಟಕದ ಪ್ರಮುಖ ರಾಷ್ಟ್ರೀಯ ಉದ್ಯಾನಗಳನ್ನು ಹೆಸರಿಸಿ ಅಂದಾಗ ಬಂಡೀಪುರ, ಬನ್ನೇರುಘಟ್ಟ, ನಾಗರಹೊಳೆಗಳನ್ನು ಹೆಸರಿಸಬೇಕಾಗಿರುವಂಥದ್ದು. ಇವುಗಳಲ್ಲಿ ಯಾವ ರೀತಿ ಒಂದು ಅಂಕಕ್ಕೆ ಪ್ರಶ್ನೆ ಕೇಳಿ ಅಥವಾ 2 ಅಂಕಕ್ಕೆ ಪ್ರಶ್ನೆ ಕೇಳಿ ಕೇಳಿದಲ್ಲಿ ಇವುಗಳನ್ನು ಉತ್ತರಿಸುವುದಕ್ಕೆ ರೆಡಿ ಇರಬೇಕಾಗಿರುವಂಥದ್ದು. ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಸಹ ಇಲ್ಲಿ ಭಾರತದಲ್ಲಿ ಇರುವಂತಹ ರಾಷ್ಟ್ರೀಯ ಉದ್ಯಾನಗಳನ್ನು ಹೆಸರಿಸಿ ಇಂಥ ಒಂದು ಪ್ರಮುಖವಾಗಿರುವಂತಹ ರಾಷ್ಟ್ರೀಯ ಉದ್ಯಾನಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇರುವಂತದ್ದಾಗಿರ್ತದೆ. SSLC ಪರೀಕ್ಷಾ ದೃಷ್ಟಿಯಿಂದಲೂ ಮತ್ತು ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದಲೂ ಸಹ ಈ ರಾಷ್ಟ್ರೀಯ ಉದ್ಯಾನಗಳು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಸ್ ಆಗಿರುವಂಥದ್ದು. ಇನ್ನು ಜೀವಿ ಸಂರಕ್ಷಣಾ ವಲಯಗಳು ಅಂತ ಹೇಳಿ ನೋಡಿದಾಗ ಸಂರಕ್ಷಿಸಲ್ಪಟ್ಟ ಭೂಪ್ರದೇಶಗಳ ಒಂದು ಭಾಗ ಅಥವಾ ಕರಾವಳಿಯ ಪರಿಸರವನ್ನು ಜೀವಿ ಸಂರಕ್ಷಣಾ ವಲಯ ಅಂತ ಹೇಳಿ ಕರೀತಾರೆ.
ಇಲ್ಲಿ ಒಂದು ಭಾಗ ಆಗಿರಲಿ ಅಥವಾ ಒಂದು ಕರಾವಳಿ ಪ್ರದೇಶ ಆಗಿರಲಿ, ಇಲ್ಲಿ ಸಂರಕ್ಷಿಸಲ್ಪಟ್ಟಿರ್ತದೆ. ಇಂಥ ಒಂದು ಸಂರಕ್ಷಿಸಿರುವಂತಹ ಪ್ರದೇಶವನ್ನ ಜೀವಿ ಸಂರಕ್ಷಣಾ ವಲಯ ಅಂತ ಕರೀತಾರೆ. ಇದು ವೈಶಿಷ್ಟ್ಯಪೂರ್ಣವಾದ ಜೀವಿ ಸಮುದಾಯಗಳನ್ನು ಒಳಗೊಂಡಿರುವಂತಹ ಕೆಲವೊಂದು ವಿಶಿಷ್ಟವಾಗಿರುವಂತಹ ಜೀವಿ ಸಮುದಾಯಗಳನ್ನು ಇಲ್ಲಿ ಸಂರಕ್ಷಿಸಲಾಗಿರುವಂತದ್ದು. ಜನರು ಸಮಗ್ರ ಅಂಗಭಾಗವಾಗಿರ್ತಾರೆ, ಜನರು ಸಹ ಇದರಲ್ಲಿ ಅಂಗಭಾಗವಾಗಿರುವಂತದ್ದು. ಉದ್ದೇಶ ಏನಂದ್ರೆ ಜೀವಿಗಳ ಸಂರಕ್ಷಣೆ, ಸಂಶೋಧನೆ, ಶಿಕ್ಷಣ ಮತ್ತು ಸ್ಥಳೀಯ ಭಾಗವಹಿಸುವಿಕೆ ಇದರಲ್ಲಿ ಇರುವಂತಹ ಉದ್ದೇಶ ಆಗಿರುವಂತದ್ದು. ಭಾರತದಲ್ಲಿ 18 ಜೀವಿ ಸಂರಕ್ಷಣಾ ವಲಯಗಳಿದ್ದು ನೀಲಗಿರಿ, ನಂದಾದೇವಿ, ನೋಕ್ರೆ, ಮಾನಸ, ಗ್ರೇಟ್ ನಿಕೋಬಾರ್, ಮನ್ನಾರ್ ಖಾರಿ, ಸುಂದರ್ಬನ್, ಸಿಮಿಲಿಪಾಲ್, ಕಾಂಚನಜಂಗ್, ಪಚಮಾರಿ, ಅಗಸ್ತ್ಯಮೈ, ದಿಬ್ರು, ಸೈಕೋವ್, ದಿಬಾಂಗ್, ಇವು ಪ್ರಮುಖವಾಗಿರುವಂತಹ ಜೀವಿ ಸಂರಕ್ಷಣಾ ವಲಯಗಳಾಗಿರುವಂಥದ್ದು. ಇಲ್ಲಿ ವಿಶೇಷವಾಗಿರುವಂತಹ ಸಂರಕ್ಷಣೆ ಮಾಡಿರುವಂಥದ್ದು ಆಗಿರುತ್ತದೆ. ಇದಿಷ್ಟು ಜೀವಿ ಸಂರಕ್ಷಣಾ ವಲಯಕ್ಕೆ ಸಂಬಂಧಿಸಿರುವಂಥದ್ದು. ಇಲ್ಲಿ ಜೀವಿ ಸಂರಕ್ಷಣಾ ವಲಯ ಅಂದ್ರೆ ಏನಂತ ಕೇಳಬಹುದು, ಭಾರತದಲ್ಲಿ ಎಷ್ಟು ಜೀವಿ ಸಂರಕ್ಷಣಾ ವಲಯಗಳಿವೆ ಅಂತ ಕೇಳಬಹುದು, ಅಥವಾ ಪ್ರಮುಖವಾಗಿರುವಂತಹ ಜೀವಿ ಸಂರಕ್ಷಣಾ ವಲಯಗಳ ಮೇಲೆ ಪ್ರಶ್ನೆ ಹೆಸರುಗಳ ಮೇಲೆ ಪ್ರಶ್ನೆಗಳನ್ನು ಕೇಳಬಹುದಾಗಿರುವಂಥದ್ದು. ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಪ್ರಶ್ನೆ ಕೇಳಿದರೂ ಸಹ ಉತ್ತರಿಸುವುದಕ್ಕೆ ರೆಡಿಯಾಗಿರಬೇಕಾಗಿರುವಂಥದ್ದು. ಇದಿಷ್ಟು ಈ ಒಂದು ಅಧ್ಯಾಯಕ್ಕೆ ಭಾರತದ ಅರಣ್ಯ ಸಂಪನ್ಮೂಲಕ್ಕೆ ಸಂಬಂಧಿಸಿರುವಂತಹ ಪ್ರಮುಖವಾಗಿರುವಂತಹ ಅಂಶಗಳಾಗಿರುವಂಥದ್ದು. ಇದಕ್ಕೆ ಯಾವುದೇ ರೀತಿಯಾಗಿರುವಂತಹ ಪ್ರಶ್ನೆಗಳನ್ನು ಕೇಳಿದಲ್ಲೂ ಸಹ ಉತ್ತರಿಸುವುದಕ್ಕೆ ರೆಡಿ ಆಗಿರಬೇಕಾಗಿರುವಂಥದ್ದು. ಇಷ್ಟು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.